أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين ಹಜರತ್ ಅಬೂಬಕರ್ ರಜಿಲಾನ್ಹು ಖಲೀಫರಾಗಿ ಆಯ್ಕೆಗೊಂಡದ್ರ ಬಗ್ಗೆ ನಡೆಯುತ್ತಿದ್ದ ಚರ್ಚೆಯ ಬಗ್ಗೆ ತಾರೀಖ್ ತಬರಿಯಲ್ಲಿ ಹೀಗೆ ಬರೆಯಲಾಗಿದೆ. ಈ ಸಂದರ್ಭದಲ್ಲಿ ಹಜರತ್ ಹಬ್ಬಾಬ್ ಬಿನ್ ಮುನ್ಜಿರ್ ಎದ್ದು ನಿಂತು ಹೇಳಿದರು, ಎಲೈ ಅನ್ಸಾರ್ ಗುಂಪಿನವರೇ, ನೀವು ಈ ವಿಷಯದ ತೀರ್ಮಾನದ ಅಧಿಕಾರವನ್ನು ನಿಮ್ಮ ಕೈಯಲ್ಲೇ ಇರಿಸಿರಿ. ಏಕೆಂದರೆ ಮುಹಾಜಿರರು ಈಗ ನಿಮ್ಮ ಅಧೀನದಲ್ಲೇ ಇರುವರು, ಯಾರೂ ನಿಮ್ಮನ್ನು ವಿರೋಧಿಸಲು ಧೈರ್ಯ ಪಡಲಾರರು, ಜನರು ನಿಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋಗಲಾರರು. ನೀವು ಗೌರವಾನ್ವಿತರು, ಸಂಪನ್ನರು, ಸಂಖ್ಯೆಯಲ್ಲಿ ಅಧಿಕವಿರುವವರು, ಬಲಾಢ್ಯರು, ಪ್ರತಾಪಶಾಲಿಯರು, ಅನುಭವಿಯು, ಯೋಧರು, ಧೀರರು, ಶೂರರು ಆಗಿರುವಿರಿ. ನೀವು ಏನು ಮಾಡುವಿರಿ ಎಂದು ಜನರು ನಿಮ್ಮ ಕಡೆಗೆ ನೋಡುತ್ತಿದ್ದಾರೆ. ಈಗ ಭಿನ್ನಾಭಿಪ್ರಾಯವನ್ನು ತಾಳಬೇಡಿರಿ, ಇಲ್ಲದಿದ್ದರೆ ನಿಮ್ಮ ಅಭಿಪ್ರಾಯವೇ ನಿಮ್ಮೊಳಗೆ ಗೊಂದಲಕ್ಕೆ ಕಾರಣವಾಗುವುದು, ನಿಮ್ಮ ಸಂಗತಿ ನಿಮಗೇನೇ ತಿರುಗೇಟಾಗುವುದು. ಎಂದರೆ ಒಬ್ಬ ಅಮೀರ್ ಅನ್ಸಾರರಿಂದ ಮತ್ತು ಮತ್ತೊಬ್ಬ ಅಮೀರ್ ಮುಹಾಜರರಿಂದ ಎಂದು ಹೀಗೆ ಹೇಳಿದ ಮಾತನ್ನು ಕುರೈಷಿನ ಮುಹಾಜರರು ನಿರಾಕರಿಸಿದರೆ ಅದು ತಿರುಗೇಟಾಗುವುದು. ಆಗ ಹಜರತ್ ಉಮರ್ ರಜಿಲಾನು ಹೇಳಿದರು, ಇದು ಅಸಾಧ್ಯ. ಎರಡು ಖಡ್ಗಗಳು ಒಂದು ಕವಚದಲ್ಲಿ ಒಟ್ಟಿಗೆ ಇರಲಾರವು. ಅಲ್ಲಾಹನಾಣೆ, ಅರೇಬಿಯರು ನಿಮ್ಮನ್ನು ಅಮೀರನ್ನಾಗಿ ಸ್ವೀಕರಿಸಲಾರರು, ಏಕೆಂದರೆ ಅರೇಬಿಯರ ಪ್ರವಾದಿ ನಿಮ್ಮ ಗೋತ್ರದವರಲ್ಲ. ಆದರೆ ಯಾವ ಗೋತ್ರದಲ್ಲಿ ಪ್ರವಾದಿತ್ವವಿತ್ತೋ ಆ ಗೋತ್ರದಿಂದಲೇ ಇರುವ ವ್ಯಕ್ತಿಯನ್ನು ಅಮೀರನ್ನಾಗಿ ಮಾಡಿ ಅವರ ಕಾರ್ಯಗಳನ್ನು ಆ ಅಮೀರನಿಗೆ ಒಪ್ಪಿಸಲು ಅರೇಬ್ಯರು ಸಿದ್ಧರಾಗುವರು. ಈ ಸ್ಥಿತಿಯಲ್ಲಿ ಯಾರಾದರೂ ಆ ನೇತೃತ್ವವನ್ನು ನಿರಾಕರಿಸಿದರೆ ಅಂತಹವನಿಗೆ ತೋರಿಸಿಕೊಡಲು ಸ್ಪಷ್ಟವಾದ ಪುರಾವೆ ಮತ್ತು ಸತ್ಯ ನಮ್ಮ ಬಳಿಯಿದೆ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆಡಳಿತ ಮತ್ತು ನೇತೃತ್ವದ ಬಗ್ಗೆ ನಮ್ಮನ್ನು ವಿರೋಧಿಸಲು ಯಾರಿಗೆ ಸಾಧ್ಯ? ಯಾರಿಗೂ ಸಾಧ್ಯವಲ್ಲ. ಖಬ್ಬಾಬ್ ಬಿನ್ ಮುನ್ಜಿರ್ ಹೇಳಿದರು, ಎಲೈ ಅನ್ಸಾರರ ಸಮೂಹವೇ, ನೀವು ಈ ವಿಷಯವನ್ನು ಸ್ವತಃ ಬಗೆಹರಿಸಿರಿ. ಎಂದಿಗೂ ಈ ವ್ಯಕ್ತಿಯ ಮತ್ತು ಅವರ ಜೊತೆಗಿರುವವರ ಮಾತನ್ನು ಅಂಗೀಕರಿಸಬೇಡಿರಿ. ಅವರು ನಿಮ್ಮ ಪಾಲನ್ನು ಕೂಡ ಇಲ್ಲದಂತೆ ಮಾಡಲು ಬಯಸುತ್ತಾರೆ. ಈ ಜನರು ನಮ್ಮ ಅಭಿಪ್ರಾಯವನ್ನು ಅಂಗೀಕರಿಸದಿದ್ದರೆ ಇವರೆಲ್ಲರನ್ನೂ ನಮ್ಮ ಪ್ರದೇಶಗಳಿಂದ ಹೊರಗೆ ಹಾಕಿರಿ. ಎಲ್ಲ ಸಂಗತಿಗಳ ಲಗಾಮನ್ನು ತಮ್ಮ ಕೈಯಲ್ಲಿ ಇರಿಸಿರಿ. ಏಕೆಂದರೆ ಅಲ್ಲಾಹನಾಣೆ, ನೀವು ಈ ನೇತೃತ್ವಕ್ಕೆ ಅತ್ಯಂತ ಹೆಚ್ಚು ಅರ್ಹರು, ಯೋಗ್ಯರು ಆಗಿರುವಿರಿ. ನಿಮ್ಮ ಖಡ್ಗಗಳು ಎಲ್ಲ ಜನರನ್ನು ಈ ಧರ್ಮದ ಅನುಸಾರಿಗಳನ್ನಾಗಿ, ವಿಧೇಯರನ್ನಾಗಿ ಮಾಡಿವೆ. ಇಲ್ಲದಿದ್ದರೆ ಅವರು ಎಂದಿಗೂ ಅನುಸರಿಸುವವರಾಗುತ್ತಿರಲಿಲ್ಲ. ಈ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಸರಿಪಡಿಸುವ ಜವಾಬ್ದಾರಿಯನ್ನು ನಾನು ಸ್ವತಃ ಎತ್ತಿಕೊಳ್ಳುತ್ತೇನೆ. ಏಕೆಂದರೆ ನನಗೆ ಇದರ ಪೂರ್ತಿ ಅನುಭವವಿದೆ, ಅದಕ್ಕೆ ನಾನು ಯೋಗ್ಯನಾಗಿರುವನು. ಅಲ್ಲಾಹನಾಣೆ, ನೀವು ಬಯಸುವರಾದರೆ ಸರಿಯಾಗಿ ನೋಡಿಕೊಂಡು ಅದಕ್ಕೆ ತೀರ್ಪು ಮಾಡುವನು. ಅದರ ಉಮರ್ ಜಲಾನು ಹೇಳಿದರು, ನೀವು ಹಾಗೆ ಮಾಡಿದರೆ ಅಲ್ಲಾಹನು ನಿಮ್ಮನ್ನು ನಾಶ ಮಾಡುವನು. ಖಬ್ಬಾಬ್ ಹೇಳಿದರು, ಬದಲಾಗಿ ನೀವು ಕೊಲ್ಲಲ್ಪಡುವಿರಿ. ಈ ಸಂದರ್ಭದಲ್ಲಿ ಹಜರತ್ ಅಬೂ ಉಬೈದಾ ಹೇಳಿದರು, ಎಲೈ ಅನ್ಸಾರ್ ಸಮೂಹವೇ, ಮೊತ್ತ ಮೊದಲು ಧರ್ಮಕ್ಕೆ ನೆರವಾದವರು ನೀವಾಗಿರುವಿರಿ. ಈಗ ನೀವೇ ಇದರಲ್ಲಿ ಬದಲಾವಣೆ ಉಂಟು ಮಾಡುವರಾಗದಿರಿ. ಆಗ ಬಶೀರ್ ಬಿನ್ ಸಾದ್ ಹೇಳಿದರು, ಎಲೈ ಅನ್ಸಾರರ ಸಮೂಹವೇ, ಮುಶ್ರಿಕರೊಂದಿಗೆ ಧರ್ಮಯುದ್ಧ ಮಾಡಲು ಮತ್ತು ಇಸ್ಲಾಂ ಧರ್ಮದ ಆರಂಭದಲ್ಲಿ ನಮಗೆ ಸೇವೆ ಸಲ್ಲಿಸಲು ಸೌಭಾಗ್ಯ ಲಭಿಸಿತ್ತು. ಅದರ ಉದ್ದೇಶ ಕೇವಲ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸುವುದು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅನುಸರಿಸುವುದಾಗಿತ್ತು. ಇತರರ ಮೇಲೆ ನಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಳ್ಳುವುದು ಸರಿಯಲ್ಲ. ನಾವು ಆ ಸೇವೆಯ ಮೂಲಕ ಲೌಕಿಕವಾದ ಯಾವುದೇ ಪ್ರಯೋಜನವನ್ನು ಪಡೆಯಲು ಬಯಸಬಾರದು. ಈ ವಿಷಯದಲ್ಲಿ ನಮ್ಮ ಮೇಲೆ ಇದ್ದದ್ದು ಅಲ್ಲಾಹನ ಔದಾರ್ಯವೇ ಆಗಿತ್ತು. ಕೇಳಿರಿ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರೈಷಿಯಾಗಿದ್ದರು, ಆದ್ದರಿಂದ
ಅವರ ಸಮುದಾಯ ಈ ನೇತೃತ್ವಕ್ಕೆ ಹೆಚ್ಚು ಅರ್ಹರು ಮತ್ತು ನಾನು ಅಲ್ಲಾಹನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಈ ವಿಷಯದಲ್ಲಿ ಮುಹಾಜರೊಂದಿಗೆ ಎಂದಿಗೂ ಭಿನ್ನಾಭಿಪ್ರಾಯ ಹೊಂದಲಾರನು. ಅಲ್ಲಾಹನಿಗೆ ಭಯಪಡಿರಿ, ಅವರನ್ನು ವಿರೋಧಿಸಬೇಡಿರಿ ಮತ್ತು ಈ ವಿಷಯದಲ್ಲಿ ಅವರೊಂದಿಗೆ ಜಗಳ ಮಾಡಬೇಡಿರಿ. ಹೇಗಿದ್ದರೂ ಹಜರ್ ಉಮರ್ ರಜಿಯಲ್ಲಾಹು ಹೇಳಿದ್ದ ಮಾತುಗಳ ಬಗ್ಗೆ ಸುನನ್ ನಿಸಾಯಿಯಲ್ಲಿ ಹೀಗೆ ವರದಿಯಾಗಿದೆ. ಒಬ್ಬ ಅಮೀರ್ ನಮ್ಮಿಂದ, ಮತ್ತೊಬ್ಬ ಅಮೀರ್ ಅವರಿಂದ ಎಂದು ಅನ್ಸಾರರು ಸಕೀಫಾ ಬನು ಸಾಯುಧದಲ್ಲಿ ಇರುವಾಗ ಹೇಳಿದಾಗ ಹಜರ್ ಉಮರ್ ರಜಿಯಲ್ಲಾಹು ಹೇಳಿದರು, ಎರಡು ಖಡ್ಗಗಳು ಒಂದು ಕವಚದಲ್ಲಿ ಇರಲಾರೋ, ಅದು ಸರಿಯಾಗಲಿಕ್ಕಿಲ್ಲ. ಅದರೊಂದಿಗೆ ಹಜರ್ ಅಬೂಬಕರ್ ರಜಿಯಲ್ಲಾಹರ ಕೈಯನ್ನು ಹಿಡಿದುಕೊಂಡು ಹಜರ್ ಉಮರ್ ರಜಿಯಲ್ಲಾಹು ಹೇಳಿದರು, ಈ ಮೂರು ವೈಶಿಷ್ಟ್ಯಗಳು ಯಾರಲ್ಲಿವೆ? ಈಸ್ ಯಕೂಲು ಸಾಹಿಬಿ ಲಾ ತಹಜನ್ ಇನ್ನಲ್ಲಾಹ ಮಾನ, ಎಂದರೆ ಅದರ ಪೈಗಂಬರ್ ಸಲ್ಲಾಹು ಸಲಂ ತನ್ನ ಸ್ನೇಹಿತನೊಡನೆ ಹೇಳುತ್ತಿದ್ದರು, ದುಃಖಿಸಬೇಡ, ಖಂಡಿತವಾಗಿಯೂ ಅಲ್ಲಾಹನು ನಮ್ಮ ಜೊತೆಗಿದ್ದಾನೆ. ಅವರ ಸ್ನೇಹಿತ ಯಾರಾಗಿದ್ದರು? ಇಜ್ಹುಮಾ ಫಿಲ್ಗಾರ್, ಎಂದರೆ ಅವರಿಬ್ಬರು ಗುಹೆಯಲ್ಲಿದ್ದಾಗ. ಅವರಿಬ್ಬರು ಎಂದರೆ ಇಲ್ಲಿ ಯಾರನ್ನು ಉದ್ದೇಶಿಸಲಾಗಿದೆ? ಇದರಲ್ಲಿ ಹಜರ್ ಅಬೂಬಕರ್ ರಜಿಯಲ್ಲಾಹುನ್ನು ಉದ್ದೇಶಿಸಲಾಗಿಲ್ಲವೇ? ಹೀಗೆ ಹೇಳಿಕೊಂಡು ಹಜರ್ ಉಮರ್ ರಜಿಯಲ್ಲಾಹು ಹಜರ್ ಅಬೂಬಕರ್ ರಜಿಯಲ್ಲಾಹುರಿಗೆ ಬಯತ್ ಮಾಡಿದರು, ನೀವು ಕೂಡ ಬಯತ್ ಮಾಡಿರಿ ಎಂದು ಜನರೊಡನೆ ಹಜರ್ ಉಮರ್ ರಜಿಯಲ್ಲಾಹು ಹೇಳಿದರು. ಹೀಗೆ ಜನರು ಬಯತ್ ಮಾಡಿದರು. ಹಜರತ್ ಉಮರ್ ರಜಿಯಲ್ಲಾಹರ ನಂತರ ಹಜರತ್ ಅಬು ಉಬೈದಾ ಬಿನ್ ಜರ್ರಾ ರಜಿಯಲ್ಲಾಹು ಮತ್ತು ಹಜರತ್ ಬಶೀರ್ ಬಿನ್ ಸಾದ್ ರಜಿಯಲ್ಲಾಹು ಬಯತ್ ಮಾಡಿದರು. ಹೀಗೆ ಎಲ್ಲಾ ಅನ್ಸಾರರು ಸಹ ಹಜರತ್ ಅಬೂಬಕರ್ ರಜಿಯಲ್ಲಾಹರ ಬಯತ್ ಮಾಡಿದರು. ಈ ಬಯ್ಯತ್ ಇಸ್ಲಾಮಿನ ಸಾಹಿತ್ಯದಲ್ಲಿ ಬಯ್ಯತ್ತೆ ಸಕೀಫಾ ಮತ್ತು ಬಯ್ಯತ್ತೆ ಖಾಸಾ ಎಂಬ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಹಜರ್ ಸಾದ್ ಬಿನ್ ಉಬಾದ ಹಜರ್ ಅಬೂಬಕರ್ ರಜಿಯಲ್ಲಾಹರ ಬಯ್ಯತ್ ಮಾಡಿರಲಿಲ್ಲವೆಂದು ಕೆಲವು ವರದಿಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಆದರೆ ಅವರು ಕೂಡ ಇತರ ಅನ್ಸಾರರ ಜೊತೆಗೆ ಬಯ್ಯತ್ ಮಾಡಿದ್ದರು ಎಂದು ಇನ್ನೂ ಕೆಲವು ವರದಿಗಳಿಂದ ತಿಳಿದು ಬರುತ್ತದೆ. ತಾರಿಖ್ ದಬರಿಯಲ್ಲಿ ಹೀಗೆ ಬರೆಯಲಾಗಿದೆ, ಸಂಪೂರ್ಣ ಸಮುದಾಯ ಸರದಿ ಪ್ರಕಾರ ಹಜರ್ ಅಬೂಬಕರ್ ರಜಿಯಲ್ಲಾಹರ ಕೈಯಲ್ಲಿ ಬಯ್ಯತ್ ಮಾಡಿತ್ತು ಮತ್ತು ಹಜರ್ ಸಾದ್ ಕೂಡ ಬಯ್ಯತ್ ಮಾಡಿದರು. ಹಜರ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂರ ನಂತರದ ಖಿಲಾಫತಿನ ಬಗ್ಗೆ ಪ್ರಸ್ತಾಪಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಹೇಳುತ್ತಾರೆ, ನೋಡಿರಿ, ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹು ಅಲೈಹಿ ವಸಲ್ಲಂರ ನಂತರ ಖಿಲಾಫತ್ ಇತ್ತು, ಅದೆಷ್ಟು ವೈಭವಶಾಲಿಯಾಗಿತ್ತು. ಹಜರ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಹಜರ ಅಬೂಬಕರ್ ರಜಿಯಲ್ಲಾಹು ಖಲೀಫರಾದರು. ನಮ್ಮಿಂದ ಒಬ್ಬರು ಖಲೀಫರಾಗಬೇಕು ಮತ್ತು ಮುಹಾಜರ್ರಿಂದ ಒಬ್ಬ ಖಲೀಫರಾಗಬೇಕು ಎಂದು ಅನ್ಸಾರರು ಬಯಸಿದ್ದರು. ಇದನ್ನು ಕೇಳಿದಾಕ್ಷಣ ಅನ್ಸಾರರು ಒಟ್ಟುಗೂಡಿದ್ದ ಸ್ಥಳಕ್ಕೆ ಹಜರ ಅಬೂಬಕರ್ ರಜಿಯಲ್ಲಾಹು ಹಜರ ಉಮರ್ ರಜಿಯಲ್ಲಾಹು ಮತ್ತು ಬೇರೆ ಕೆಲವು ಸಹಾಬಿಯರು ತಲುಪಿದರು. ಹಜರ ಅಬೂಬಕರ್ ರಜಿಯಲ್ಲಾಹು ಅವರೊಡನೆ ಹೇಳಿದರು, ನೋಡಿರಿ, ಇಬ್ಬರು ಖಲೀಫರಾಗಬೇಕು ಎಂಬ ಮಾತು ಸರಿಯಲ್ಲ, ಭಿನ್ನತೆಯಿಂದ ಇಸ್ಲಾಂ ಪ್ರಗತಿ ಹೊಂದಲಾರದು. ಹೇಗಿದ್ದರೂ ಖಲೀಫಾ ಒಬ್ಬರೇ ಆಗಿರಬೇಕು. ನೀವು ಒಡಕುಂಟು ಮಾಡಿದರೆ ನಿಮ್ಮ ಒಗ್ಗಟ್ಟು ಇಲ್ಲವಾಗುವುದು, ಅವ್ಯವಸ್ಥೆ ಉಂಟಾಗುವುದು, ನಿಮ್ಮ ಗೌರವಗಳು ಕೊನೆಗೊಳ್ಳುವು, ಅರೇಬಿಯರು ನಿಮ್ಮನ್ನು ಚೂರು ಚೂರು ಮಾಡುವರು, ನೀವು ಹಾಗೆ ಹೇಳಬೇಡಿರಿ. ಕೆಲವು ಅನ್ಸಾರರು ಹಜರ್ ಅಬೂಬಕರ್ ರಜಿಯಲ್ಲಾಹರ ಈ ಮಾತಿಗೆ ಎದುರಾಗಿ ಪುರಾವೆಗಳನ್ನು ಮುಂದಿರಿಸಲು ಶುರು ಮಾಡಿದರು. ಹಜರ್ ಉಮರ್ ರಜಿಯಲ್ಲಾಹು ಹೇಳಿದರು, ಹಜರ್ ಅಬೂಬಕರ್ ರಜಿಯಲ್ಲಾಹರಿಗೆ ಮಾತನಾಡಲು ಗೊತ್ತಿಲ್ಲವೆಂದು ಆದ್ದರಿಂದ ನಾನು ಭಾಷಣ ಮಾಡುವನು ಎಂದು ನಾನು ಯೋಚಿಸಿದ್ದೆ. ಆದರೆ ಹಜರ್ ಅಬೂಬಕರ್ ರಜಿಯಲ್ಲಾಹು ಭಾಷಣ ಮಾಡಿದ್ದಾಗ ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಪುರಾವೆಗಳನ್ನು ಅವರು ಹೇಳಿದರು. ಅದಲ್ಲದೆಯೂ ಹೆಚ್ಚಿನ ಪುರಾವೆಗಳನ್ನು ಅವರು ಅನ್ಸಾರರ ಮುಂದಿರಿಸಿದರು. ಇವರು ನನಗಿಂತ ಮಾತನಾಡುವುದರಲ್ಲಿ ಮುಂದಾಗಿರುವರು ಎಂದು ನನಗನಿಸಿತ್ತು. ಕೊನೆಗೆ ಅಲ್ಲಾಹನ ಎಂತಹ ಅನುಗ್ರಹ ಉಂಟಾಯಿತು ಅಂದರೆ ಅನ್ಸಾರರಿಂದಲೇ ಕೆಲವರು ಎದ್ದು ನಿಂತು ಹೇಳಿದರು, ಹಜರ್ ಅಬೂಬಕರ್ ರಜಿಯಲ್ಲಾಹು ಹೇಳಿದ್ದೆಲ್ಲವೂ ಸರಿಯೇ ಆಗಿವೆ. ಮಕ್ಕದವರನ್ನಲ್ಲದೆ ಅರೇಬಿಯರು ಬೇರೆ ಯಾರನ್ನೂ ಅನುಸರಿಸಲಾರರು. ಅನಂತರ ಒಬ್ಬ ಅನ್ಸಾರ್ ಭಾವುಕರಾಗಿ ಹೇಳಿದರು, ಅಲೈ ನನ್ನ ಸಮುದಾಯ, ಅಲ್ಲಾಹನು ಈ ದೇಶದಲ್ಲಿ ತನ್ನ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. ಅವರ ಸ್ವಂತ ಸಂಬಂಧಿಕರು ಅವರನ್ನು ಪಟ್ಟಣದಿಂದ ಹೊರಗೆ ಹಾಕಿದರು. ಆಗ ನಾವು ನಮ್ಮ ಮನೆಗಳಲ್ಲಿ ಅವರಿಗೆ ವಾಸಿಸಲು ಜಾಗಗಳನ್ನು ಕೊಟ್ಟವು. ಅಲ್ಲಾಹನು ಅವರ ಮುಖಾಂತರ ನಮಗೆ ಗೌರವ ನೀಡಿದನು. ಮದೀನದವರಾದ ನಮ್ಮ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಮತ್ತು ನಾವು ನಿಂದರಾಗಿದ್ದೆವು. ಆದರೆ ಹಜರ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂರ ಕಾರಣದಿಂದ ನಾವು ಆದರಣೀಯರೂ ಪ್ರಸಿದ್ಧರೂ ಆದವು. ಈಗ ಯಾವ ಸಂಗತಿ ನಮ್ಮನ್ನು ಆದರಣೀಯರನ್ನಾಗಿ ಮಾಡಿತೋ ಅದೇ ಸಾಕೆಂದು ನಾವು ತಿಳಿಯಬೇಕು. ಹೆಚ್ಚು ಲಾಲಸೆ ತೋರಿಸಬಾರದು. ಹೀಗೆ ಮಾಡುವುದರಿಂದ ನಮಗೆ ನಷ್ಟ ಉಂಟಾಗದಿರಲಿ. ಆಗ ಹಜರತ್ ಅಬೂಬಕರ್ ರಜಿಯಲ್ಲಾಹು ಹೇಳಿದರು, ನೋಡಿರಿ, ಖಿಲಾಫತ್ತನ್ನು ಸ್ಥಾಪಿಸುವುದು ಅವಶ್ಯಕ. ಯಾರನ್ನು ಬೇಕಾದರೂ ನೀವು ಖಲೀಫರನ್ನಾಗಿ ಮಾಡಿರಿ. ನನಗಂತೂ ಖಲೀಫನಾಗುವ ಯಾವುದೇ ಬಯಕೆ ಇಲ್ಲ. ಅಬೂ ಉಬೈದಾ ಬಿನ್ ಜರ್ರಾಹ್ರನ್ನು ಹಜರ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂ ಅಮೀನುಲ್ ಉಮ್ಮತ್ ಎಂದು ಹೇಳಿರುವರು, ಎಂದರೆ ಸಮುದಾಯದ ವಿಶ್ವಸ್ತ ವ್ಯಕ್ತಿ. ನೀವು ಅವರ ಬಯತ್ ಮಾಡಿರಿ. ಉಮರ್ ಸಾಹ್ ಇರುವರು, ಇವರು ಇಸ್ಲಾಮಿಗೆ ಒಂದು ತೆರೆದ ಖಡ್ಗವಾಗಿದ್ದರು. ನೀವು ಅವರ ಬಯತ್ ಮಾಡಿರಿ. ಅದರ ಉಮರ್ ರಜಿಯಲ್ಲಾಹು ಹೇಳಿದರು, ಹೇ ಅಬೂಬಕರ್, ಮಾತು ನಿಲ್ಲಿಸಿರಿ, ಕೈಯನ್ನು ಮುಂದಕ್ಕೆ ಚಾಚಿರಿ, ನಮ್ಮ ಬಯತ್ ಪಡೆಯಿರಿ. ಅದರ ಅಬೂಬಕರ್ ರಜಿಯಲ್ಲಾಹರ ಹೃದಯದಲ್ಲೂ ಅಲ್ಲಾಹನು ಧೈರ್ಯ ತುಂಬಿಸಿದನು. ಅವರು ಬಯತ್ ಸ್ವೀಕರಿಸಿದರು. ಸಕೀಫಾ ಬಿನ್ ಬನಿ ಸಾಯಿದದಲ್ಲಿ ನಡೆದ ಬಯತ್ ಬಗ್ಗೆ ಇನ್ನೂ ಹೀಗೆ ಬರಲಾಗಿದೆ. ಅದರ ಪೈಗಂಬರ್ ಸಲ್ಲಾಹು ಅಲೈಹಿ ವಸಲ್ಲಂರ ನಿಧನ ಸೋಮವಾರದಂದು ಆಗಿತ್ತು. ಜನರು ಸಕೀಫಾ ಬಿನ್ ಸಾಯಿದದಲ್ಲಿ ಹಜರ ಅಬೂಬಕರ್ ರಜಿಯಲ್ಲಾಹರ ಕೈಯಲ್ಲಿ ಬಯತ್ ಮಾಡುವುದರಲ್ಲಿ ಮಗ್ನರಾದರು. ಅನಂತರ ಸೋಮವಾರದ ಉಳಿದ ಸಮಯದಲ್ಲಿ ಮತ್ತು ಮಂಗಳವಾರದ ಬೆಳಗ್ಗೆ ಮಸೀದಿಯಲ್ಲಿ ಬಯತ್ ಪಡೆಯಲಾಯಿತು. ಅದರ ಅನಸ್ ಬಿನ್ ಮಾಲಿಕ್ ರಜಿಯಲ್ಲಾಹು ಹೇಳುತ್ತಾರೆ, ಸಕೀಫಾ ಬಿನ್ ಸಾಯಿದದಲ್ಲಿ ಬಯತ್ ನಡೆದ ಮರುದಿನ
ಹಜರತ್ ಅಬೂಬಕ್ಕರ್ ಜಲಾನ್ಹು ಕುಳಿತುಕೊಂಡಿದ್ದಾಗ ಹಜರತ್ ಉಮರ್ ಜಲಾನ್ಹು ಎದ್ದು ನಿಂತರು ಮತ್ತು ಹಜರತ್ ಅಬೂಬಕ್ಕರ್ ಜಲಾನ್ಹರಿಗಿಂತ ಮುಂಚೆ ಭಾಷಣ ಮಾಡಲು ಇದ್ದರು. ಅವರು ಅಲ್ಲಾಹನಿಗೆ ಸ್ತುತಿಗಳನ್ನು ಅರ್ಪಿಸಿದ ನಂತರ ಹೇಳಿದರು, ಅದರ ಪೈಗಂಬರ್ ಸಲಹಸಲಂ ನಿಧನಗೊಂಡಿಲ್ಲವೆಂದು ನಾನು ನಿನ್ನೆ ಹೇಳಿದ್ದೆ, ಆದರೆ ಪವಿತ್ರ ಕುರಾನಿನಲ್ಲಿ ಎಲ್ಲೂ ನಾನು ಹೇಳಿದಂಥ ಸಂಗತಿಯನ್ನು ನಾನು ಕಂಡಿಲ್ಲ. ಅದರ ಪೈಗಂಬರ್ ಸಲಹಸಲಂ ಕೂಡ ಹಾಗೆ ನನ್ನೊಡನೆ ಹೇಳಿರಲಿಲ್ಲ. ಆದರೆ ನಮ್ಮ ವಿಷಯಗಳನ್ನು ಸರಿಪಡಿಸಲು ಅವರು ಮರಳಿ ಬರುವರು ಎಂದು ನಾನು ಭಾವಿಸಿದ್ದೆ. ನಾವು ಮೊದಲು ಮೃತಪಡುವರು ಮತ್ತು ನಮ್ಮಲ್ಲಿ ಕೊನೆಯವರಾಗಿ ಹಜರತ್ ಪೈಗಂಬರ್ ಸಲಹಸಲಂ ಇರುವರು ಎಂದು ನಾನು ಭಾವಿಸಿದ್ದೆ. ನಿಸ್ಸಂಶಯವಾಗಿಯೂ ಹಜರತ್ ಪೈಗಂಬರ್ ಸಲಹಸಲಂರಿಗೆ ಸನ್ಮಾರ್ಗವನ್ನು ತೋರಿಸಿದ ಗ್ರಂಥವನ್ನು ಅಲ್ಲಾಹನು ನಮಗೆ ನೀಡಿರುವನು. ನೀವು ಅದನ್ನು ದೃಢವಾಗಿ ಹಿಡಿದರೆ ಅಲ್ಲಾಹನು ನಿಮಗೂ ಮಾರ್ಗದರ್ಶನವನ್ನು ನೀಡುವನು. ಹಜರತ್ ಪೈಗಂಬರ್ ಸಲಹಸಲಂರಿಗೆ ಸನ್ಮಾರ್ಗವನ್ನು ನೀಡಿದಂತೆ ನಿಮ್ಮಲ್ಲಿ ಅತ್ಯಂತ ಉತ್ತಮರಾದ ಮತ್ತು ಹಜರತ್ ಪೈಗಂಬರ್ ಸಲಹಸಲಂರ ಸ್ನೇಹಿತರು ಗುಹೆಯಲ್ಲಿದ್ದಾಗ ಇಬ್ಬರಲ್ಲಿ ಒಬ್ಬರು ಆಗಿದ್ದ ಒಬ್ಬ ವ್ಯಕ್ತಿಗೆ ಅಲ್ಲಾಹನು ನಿಮ್ಮ ವಿಷಯಗಳನ್ನು ಒಪ್ಪಿಸಿಕೊಟ್ಟಿರುವನು. ಆದ್ದರಿಂದ ಎದ್ದೇಳಿರಿ ಮತ್ತು ಅವರ ಬಯತ್ ಮಾಡಿರಿ. ಹೀಗೆ ಜನರು ಸಕೀಫಾ ಬಯತ್ ನಂತರ ಹಜರತ್ ಅಬೂಬಕರ್ ಜಲಾನ್ಹರ ಬಯತ್ ಮಾಡಿದರು. ಹಜರತ್ ಅಬೂಬಕರ್ ಜಲಾನ್ಹು ಸಾರ್ವಜನಿಕ ಬಯತ್ತಿನ ದಿನದಂದು ಒಂದು ಭಾಷಣವನ್ನು ಮಾಡಿದರು. ಅವರು ಅಲ್ಲಾಹನಿಗೆ ಸ್ತುತಿಗಳನ್ನು ಅರ್ಪಿಸಿದ ನಂತರ ಹೇಳಿದರು, ಎಲೈ ಜನರೇ, ಖಂಡಿತವಾಗಿಯೂ ನನ್ನನ್ನು ನಿಮ್ಮ ಮೇಲೆ ಅಧಿಕಾರಿಯನ್ನಾಗಿ ಮಾಡಲಾಗಿದೆ. ಆದರೆ ನಾನು ನಿಮ್ಮಲ್ಲಿ ಅತ್ಯುತ್ತಮನಲ್ಲ. ನಾನು ಒಳ್ಳೆಯ ಕೆಲಸ ಮಾಡಿದರೆ ನನಗೆ ನೆರವಾಗಿರಿ. ನಾನು ತಪ್ಪಾದ ಮಾರ್ಗವನ್ನು ಅವಲಂಬಿಸಿದರೆ ನನ್ನನ್ನು ನೇರ್ಮಾರ್ಗಕ್ಕೆ ತನ್ನಿರಿ. ಸತ್ಯಸಂಧತೆ ಸಂರಕ್ಷಿಸಬಡಬೇಕಾದ ಸಂಗತಿಯಾಗಿದೆ ಮತ್ತು ಸುಳ್ಳು ಮೋಸಗಾರಿಕೆಯಾಗಿದೆ. ನಿಮ್ಮಲ್ಲಿರುವ ದುರ್ಬಲ ವ್ಯಕ್ತಿ ಕೂಡ ನಾನು ಅವರ ಹಕ್ಕನ್ನು ಒದಗಿಸಿಕೊಡುವವರೆಗೂ ನನ್ನ ಪ್ರಕಾರ ಬಲಾಢ್ಯನಾಗಿರುತ್ತಾನೆ. ನಿಮ್ಮಲ್ಲಿ ಶಕ್ತಿಶಾಲಿ ವ್ಯಕ್ತಿ ಕೂಡ ನಾನು ಅವನಿಂದ ಇತರರ ಹಕ್ಕನ್ನು ಪಡೆಯುವವರೆಗೂ ನನ್ನ ಪ್ರಕಾರ ದುರ್ಬಲನಾಗಿರುತ್ತಾನೆ. ಇನ್ಶಾ ಅಲ್ಲಾ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದನ್ನು ಬಿಟ್ಟು ಬಿಡುವ ಸಮುದಾಯವನ್ನು ಅಲ್ಲಾಹನು ನಿಂದಿಸುವನು, ಅಪಮಾನಿತಗೊಳಿಸುವನು. ಯಾವ ಸಮುದಾಯದಲ್ಲಿ ಕೆಡುಕು ಹರಡುತ್ತದೋ ಅಲ್ಲಾಹನು ಆ ಸಮುದಾಯವನ್ನು ವಿಪತ್ತಿಗೆ ಈಡು ಮಾಡುತ್ತಾನೆ. ನಾನು ಅಲ್ಲಾಹನು ಮತ್ತು ಅವನ ಪ್ರವಾದಿಯ ಅನುಸರಣೆ ಮಾಡುವನಾದರೆ ನೀವು ನನ್ನನ್ನು ಅನುಸರಿಸಿರಿ. ನಾನು ಅಲ್ಲಾಹನು ಮತ್ತು ಅವನ ಪ್ರವಾದಿಯನ್ನು ಅನುಸರಿಸದಿದ್ದರೆ ನನ್ನನ್ನು ಅನುಸರಿಸುವುದು ನಿಮಗೆ ಕಡ್ಡಾಯವಲ್ಲ. ಈಗ ನಮಾಜ್ಗಾಗಿ ಎದ್ದು ನಿಲ್ಲಿರಿ. ಅಲ್ಲಾಹನು ನಿಮ್ಮೆಲ್ಲರ ಮೇಲೆ ಕೃಪೆ ದೋರಲಿ. ಹಜರ್ ಅಲಿ ರಜಲಾನ್ಹು ಹಜರ್ ಅಬೂಬಕ್ರ ಜಲಾನ್ಹರನ್ನು ಬಯ್ಯತ್ ಮಾಡಿದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಲಾಗುತ್ತವೆ. ತಾರಿಖ್ ತಬರಿಯಲ್ಲಿ ಹಬೀಬ್ ಬಿನ್ ಅಬೂ ಸಾಬಿತ್ರಿಂದ ಹೀಗೆ ವರದಿಯಾಗಿದೆ. ಹಜರ್ ಅಲಿ ರಜಲಾನ್ಹು ತನ್ನ ಮನೆಯಲ್ಲಿದ್ದರು. ಅಲ್ಲಿಗೊಬ್ಬರು ಬಂದು ಹೇಳಿದರು, ಹಜರ್ ಅಬೂಬಕ್ರ ಜಲಾನ್ಹು ಬಯ್ಯತ್ ಪಡೆಯಲಿಕ್ಕಾಗಿ ಬಂದಿರುವರು. ಆಗ ಅಲಿ ರಜಲಾನ್ಹು ನಿಲವಂಗಿಯನ್ನು ಧರಿಸಿದ್ದರು. ಪೈಜಾಮವನ್ನು ಮತ್ತು ಚಾದರವನ್ನು ತೆಗೆದುಕೊಳ್ಳದೆ ಅವರು ಬೇಗನೆ ಮನೆಯಿಂದ ಹೊರಟರು. ತಡವಾಗುವುದನ್ನು ಅವರು ಇಷ್ಟಪಡಲಿಲ್ಲ. ಹೀಗೆ ಅವರು ಹಜರ್ ಅಬೂಬಕ್ರ ಜಲಾನ್ಹರ ಬಯ್ಯತ್ ಮಾಡಿದರು. ಅನಂತರ ತನ್ನ ವಸ್ತ್ರಗಳನ್ನು ತರಿಸಿ ಅದನ್ನು ಧರಿಸಿದರು. ಅನಂತರ ಹಜರತ್ ಅಬೂಬಕ್ರ ಜಲಾನ್ಹು ಇದ್ದ ಸಭೆಯಲ್ಲೇ ಕುಳಿತುಕೊಂಡರು. ಹಜರ್ ಅಲಿ ರಜಲಾನ್ಹು ಹಜರ್ ಅಬೂಬಕ್ರ ಜಲಾನ್ಹರನ್ನು ಬಯ್ಯತ್ ಮಾಡಿದ ಬಗ್ಗೆ ಅನೇಕ ವರದಿಗಳು ಲಭಿಸುತ್ತವೆ. ಹಜರ್ ಅಲಿ ರಜಲಾನ್ಹು 6 ತಿಂಗಳುಗಳ ತನಕ ಬಯ್ಯತ್ ಮಾಡಿರಲಿಲ್ಲವೆಂದು, ಹಜರ್ ಫಾತಿಮಾ ರಜಲಾನ್ಹರ ನಿಧನದ ನಂತರ ಬಯ್ಯತ್ ಮಾಡಿದ್ದರು ಎಂದು ಕೆಲವು ವರದಿಗಳಲ್ಲಿ ಬಂದಿವೆ. ಹಜರ್ ಅಲಿ ರಜಲಾನ್ಹು ಪೂರ್ತಿ ಒಲವು ಮತ್ತು ಇಷ್ಟದೊಂದಿಗೆ ಬೇಗನೆ ಹಜರ್ ಅಬೂಬಕ್ರ ಜಲಾನ್ಹರ ಬಯ್ಯತ್ ಮಾಡಿದ್ದರು ಎಂದು ವರದಿಗಳಲ್ಲಿ ಪ್ರಸ್ತಾಪಿಸಲಾಗಿವೆ. ಅಲ್ಲಾಮಾ ಇಬ್ನು ಕಸೀರ್ ಹೇಳುತ್ತಾರೆ, ಹಜರ್ ಅಲಿ ರಜಲಾನ್ಹು ಹಜರ್ ಪೈಗಂಬರ್ ಸಲ್ಲಾ ಸಲ್ಲಮರ ನಿಧನದ ನಂತರ ಮೊದಲ ಅಥವಾ ಎರಡನೇ ದಿನ ಹಜರ್ ಅಬೂಬಕ್ರ ಜಲಾನ್ಹರ ಬಯ್ಯತ್ ಮಾಡಿದ್ದರು. ಹಜರ್ ಅಲಿ ರಜಲಾನ್ಹು ಹಜರ್ ಅಬೂಬಕ್ರ ಜಲಾನ್ಹರನ್ನು ಎಂದಿಗೂ ಕೈ ಬಿಟ್ಟಿರಲಿಲ್ಲ ಮತ್ತು ಹಜರ್ ಅಬೂಬಕ್ರ ಜಲಾನ್ಹರ ಮುಂದೆ ನಮಾಜ್ ನಿರ್ವಹಿಸುವುದನ್ನು ಎಂದಿಗೂ ಉಪೇಕ್ಷಿಸಿರಲಿಲ್ಲ. ಹಜರ್ ಮಸೀಹ್ ಮೌಊದ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಹಜರ್ ಅಲಿ ರಜಲಾನ್ಹು ಆರಂಭದಲ್ಲಿ ಹಜರ್ ಅಬೂಬಕ್ರ ಜಲಾನ್ಹರ ಬಯ್ಯತ್ ಮಾಡಿರಲಿಲ್ಲ. ಆದರೆ ಅನಂತರ ಒಂದು ಬಾರಿ ಚಿಂತಿತರಾಗಿ ಮುಂಡಾಸು ಕೂಡ ಕಟ್ಟದೆ ಟೋಪಿಯನ್ನು ಮಾತ್ರ ಹಾಕಿಕೊಂಡು ಬಯ್ಯತ್ ಮಾಡಲು ಹೊರಟರು ಮತ್ತು ಮುಂಡಾಸನ್ನು ಅನಂತರ ತರಿಸಿದರು. ಬಯ್ಯತ್ ಮಾಡುವುದರಲ್ಲಿ ತಡ ಮಾಡುವುದು ದೊಡ್ಡ ಪಾಪವಾಗಿದೆ ಎಂದು ಯೋಚಿಸಿ ಬೇಗನೆ ಹೋಗಿದ್ದರು ಎಂದು ಇದರಿಂದ ತಿಳಿದು ಬರುತ್ತದೆ. ಅದರ ಮುಸ್ಲಿಮದ ರಜಲಾನ್ಹು ಹೇಳುತ್ತಾರೆ, ಅದರ ಅಬೂಬಕ್ರ ರಜಲಾನ್ಹು ಮಕ್ಕದೊಬ್ಬ ಸಾಮಾನ್ಯ ವ್ಯಾಪಾರಿಯಾಗಿದ್ದರು. ಆದರೆ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಸರಣೆಯಿಂದ ಅವರಿಗೆ ಇಂತಹ ಪದವಿ ಲಭಿಸಿತ್ತು ಎಂದರೆ ಇಂದು ಲೋಕಪೂರ್ತಿ ಗೌರವಾದರದಿಂದ ಅವರ ಹೆಸರನ್ನು ಪ್ರಸ್ತಾಪಿಸುತ್ತಿದೆ. ಅಬೂಬಕ್ರ ರಜಲಾನ್ಹು ಖಲೀಫರಾದರು ಎಂಬ ಸುವಾರ್ತೆಯನ್ನು ಒಬ್ಬರು ಅವರ ತಂದೆಗೆ ತಿಳಿಸಿದರು. ಅವರ ತಂದೆಗೆ ಮೊದಲು ಅದನ್ನು ನಂಬಲಾಗಲಿಲ್ಲ. ಆದರೆ ಅವರಿಗೆ ಖಚಿತಪಡಿಸಲಾದಾಗ ಅವರು ಹೇಳಿದರು, ಅಲ್ಲಾಹು ಅಕ್ಬರ್, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರದ್ದು ಇಂತಹ ವೈಭವ. ಅಬೂ ಕಹಫರ ಮಗನನ್ನು ಅರೇಬ್ಯರು ತಮ್ಮ ಸರದಾರನನ್ನಾಗಿ ಅಂಗೀಕರಿಸಿರುವರು. ಅದರ ಖಲೀಫತ್ ಮಸೀಹ್ ಅವ್ವಲ್ ರಜಲಾನ್ಹು ಹೇಳುತ್ತಾರೆ, ಖಂಡಿತವಾಗಿಯೂ ತಿಳಿಯಿರಿ, ಅಲ್ಲಾಹನು ಯಾರದೇ ಔದಾರ್ಯವನ್ನು ತನ್ನ ಬಳಿ ಇರಿಸುವುದಿಲ್ಲ. ಒಬ್ಬನು ಅಲ್ಲಾಹನಿಗಾಗಿ ಕೊಡುವುದರ 1000 ಅಥವಾ 1,00,000 ಪಟ್ಟು ಹೆಚ್ಚು ಅಲ್ಲಾಹನು ಅವನಿಗೆ ಮರಳಿ ಕೊಡುತ್ತಾನೆ. ಅಬೂಬಕರ್ ರಜಲಾನ್ಹು ಮಕ್ಕದಲ್ಲಿ ಒಂದು ಮಾಮೂಲಿ ಮನೆಯನ್ನು ಬಿಟ್ಟು ಹೋಗಿದ್ದರು. ಆದರೆ ಅಲ್ಲಾಹನು ಅದಕ್ಕೆ ಪ್ರತಿಫಲವಾಗಿ ಅವರನ್ನು ಒಂದು ಸಾಮ್ರಾಜ್ಯದ ಅಧಿಕಾರಿಯನ್ನಾಗಿ ಮಾಡಿದನು. ಅದರ ಅಬೂಬಕರ್ ರಜಲಾನ್ಹು ಒಂದು ಬಾರಿ ಕನಸಿನಲ್ಲಿ ಹೀಗೆ ಕಂಡರು, ಅವರ ದೇಹದಲ್ಲಿ ಯಮನಿ ಚಾದರದ ಒಂದು ಜೋಡಿ ಇತ್ತು. ಆದರೆ ಅದರ ಮೇಲ್ಭಾಗದಲ್ಲಿ 2 ಕಲೆಗಳಿದ್ದವು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಕನಸಿನ ಕುರಿತು ಹೇಳಿದರು,
ಯಮನಿ ಚಾದರದ ಅರ್ಥವೇನೆಂದರೆ ನಿಮಗೆ ಉತ್ತಮ ಮಕ್ಕಳು ಲಭಿಸುವು ಮತ್ತು ಎರಡು ಗುರುತುಗಳ ಅರ್ಥ ಎರಡು ವರ್ಷಗಳ ನೇತೃತ್ವವಾಗಿದೆ. ಎಂದರೆ ನೀವು ಎರಡು ವರ್ಷಗಳ ಕಾಲ ಮುಸ್ಲಿಮರ ಅಧಿಕಾರಿಯಾಗಿ ಇರುವಿರಿ. ಖಿಲಾಫತ್ತಿನ ಆಯ್ಕೆಯ ನಂತರ ಅದರ ಅಬೂಬಕರ್ ಜಲಾಹರ ವೈಯಕ್ತಿಕ ಖರ್ಚುಗಳಿಗಾಗಿ ವಾರ್ಷಿಕ 6,000 ದಿರ್ಹಮ್ಮಿನ ಪಿಂಚಣಿಯನ್ನು ಮಂಜೂರು ಮಾಡಲಾಗಿತ್ತು. ಆದರೆ ಅದರ ಅಬೂಬಕರ್ ಜಲಾಹರ ನಿಧನದ ಸಮಯ ಸಮೀಪವಾದಾಗ ಅವರು ತನ್ನ ಸಂಬಂಧಿಕರೊಡನೆ ಹೀಗೆ ಆದೇಶಿಸಿದರು: ನಾನು ಬೈತುಲ್ ಮಾಲಿನಿಂದ ಪಡೆದ ಪಿಂಚಣಿಯನ್ನು ಪೂರ್ಣವಾಗಿ ಮರಳಿಸಿರಿ. ಅದರ ಮರುಪಾವತಿಗಾಗಿ ನನ್ನ ಕೆಲವು ಭೂಸ್ವತ್ತುಗಳನ್ನು ಮಾರಾಟ ಮಾಡಿರಿ. ಅದರ ಉಮರ್ ಜಲಾನ್ಹು ಖಲೀಫರದ ನಂತರ ಆ ಹಣ ಅವರ ಬಳಿಗೆ ತಲುಪಿದಾಗ ಅವರು ಹತ್ತು ಬಿಟ್ಟರು ಮತ್ತು ಹೀಗೆ ಹೇಳಿದರು: ಹೇ ಅಬೂಬಕರ್, ನೀವು ನಿಮ್ಮ ಉತ್ತರಾಧಿಕಾರಿಗಳಿಗೆ ಬಹಳ ದೊಡ್ಡದಾದ ಭಾರವನ್ನು ಹಾಕಿದ್ದೀರಿ. ನೇರ್ಮಾರ್ಗದಲ್ಲಿ ಚಲಿಸಿದ ನಾಲ್ವರು ಖಲೀಫರಲ್ಲಿ ಹಜರ್ ಅಬೂಬಕರ್ ಜಲಾನ್ಹರ ಎರಡು ಕಾಲು ವರ್ಷಗಳ ಹ್ರಸ್ವವಾದ ಕಾಲಘಟ್ಟವನ್ನು ಸುವರ್ಣ ಕಾಲಘಟ್ಟವೆಂದು ಹೇಳಲ್ಪಡಲು ಅರ್ಹವಾಗಿತ್ತು. ಏಕೆಂದರೆ ಹಜರ್ ಅಬೂಬಕರ್ ಜಲಾನ್ಹರಿಗೆ ಅತ್ಯಂತ ಹೆಚ್ಚು ಅಪಾಯಗಳನ್ನು ಮತ್ತು ವಿಪತ್ತುಗಳನ್ನು ಎದುರಿಸಬೇಕಾಗಿ ಬಂದಿತ್ತು. ಆದರೆ ಅಲ್ಲಾಹನ ಅಸಾಧಾರಣವಾದ ಸಹಾಯ ಮತ್ತು ನೆರವುಗಳ ಕಾರಣದಿಂದ ಹಜರ್ ಅಬೂಬಕರ್ ಜಲಾನ್ಹರ ಶ್ರೇಷ್ಠವಾದ ಧೈರ್ಯ, ಶೌರ್ಯ, ವಿವೇಕ ಮತ್ತು ತೀಕ್ಷ್ಣ ಗ್ರಹಿಕೆಯಿಂದ ಸ್ವಲ್ಪ ಕಾಲದಲ್ಲೇ ಭಯ ಮತ್ತು ಅಪಾಯಗಳ ಎಲ್ಲಾ ಮೊಡಗಳು ಚದುರಿಹೋದವು ಮತ್ತು ಎಲ್ಲಾ ಭಯಗಳು ಸಮಾಧಾನವಾಗಿ ಮಾರ್ಪಾಡಾದವು. ಹಜರತ್ ಅಬೂಬಕರ್ ಜಲಾಹನರಿಗೆ ಆರಂಭದಲ್ಲೇ 5 ರೀತಿಯ ದುಃಖಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿತ್ತು. 1, ಅದರ ಪೈಗಂಬರ್ ಸಲಹಸಲಮರ ನಿಧನ ಮತ್ತು ವಿಯೋಗದ ದುಃಖ. 2, ಖಿಲಾಫತ್ತಿನ ಚುನಾವಣೆ ಮತ್ತು ಸಮುದಾಯದಲ್ಲಿ ಪಿತೂರಿ ಮತ್ತು ಭಿನ್ನಾಭಿಪ್ರಾಯದ ಭಯಾಶಂಕೆ. 3, ಉಸಾಮರ ಸೈನ್ಯವನ್ನು ಕಳುಹಿಸುವುದರ ಬಗ್ಗೆ ಇದ್ದ ಸಮಸ್ಯೆ. 4, ಮುಸ್ಲಿಮರೆಂದು ಹೇಳಲ್ಪಡುವವರು ಕೂಡ ಜಕಾತ್ ನೀಡುವುದನ್ನು ನಿರಾಕರಿಸುವುದು ಮತ್ತು ಮದೀನದ ಮೇಲೆ ದಾಳಿ ನಡೆಸುವುದು. ಅದನ್ನು ಚರಿತ್ರೆಯಲ್ಲಿ ಫಿತ್ನಾ ಮಾನಿಯೇನೇ ಜಕಾತ್ ಎಂದು ಹೇಳಲಾಗುತ್ತದೆ. ಎಂದರೆ ಜಕಾತ್ ಕೊಡದೇ ಇರುವವರ ಪಿತೂರಿ. 5, ಧರ್ಮತ್ಯಾಗಿಗಳ ಪಿತೂರಿ. ಎಂದರೆ ಬಹಿರಂಗವಾಗಿ ದಂಗೆ ಮತ್ತು ಯುದ್ಧದ ಘೋಷಣೆ ಮಾಡಿದ ದುಷ್ಟರು ಮತ್ತು ವಿದ್ರೋಹಿಗಳು. ಸ್ವತಃ ಪ್ರವಾದಿಯರಾಗಿದ್ದೇವೆ ಎಂದು ವಾದಿಸುವವರು ಈ ದಂಗೆಯಲ್ಲಿ ಭಾಗಿಯಾದರು. ಭಯದ ಈ ಎಲ್ಲ ಅವಸ್ಥೆಗಳಲ್ಲಿ ವಿಪತ್ತುಗಳನ್ನು ಮತ್ತು ಪಿತೂರಿಗಳನ್ನು ಬೇರು ಸಹಿತ ಕಿತ್ತು ಹಾಕುವುದರಲ್ಲಿ ಅಲ್ಲಾಹನು ಹಜರತ್ ಅಬೂಬಕರ್ ಜಲಾಹರಿಗೆ ಯಶಸ್ಸು ನೀಡಿದನು. ನೀತಿವಂತ ತೀರ್ಪುಗಾರರಾದ ಹಜರ ಮಸೀಮ್ ಅಲಿಸ್ಲಾಮರ ಒಂದು ದೀರ್ಘವಾದ ಉಲ್ಲೇಖವಿದೆ, ಅದನ್ನು ಮುಂದಿರಿಸುತ್ತೇನೆ. ಅದರಲ್ಲಿ ಅವರು ಹಜರ ಅಬೂಬಕರ್ ಜಲಾನ್ಹು ಮತ್ತು ಮೂಸಾ ಅಲಿಸ್ಲಾಮರ ಮೊದಲ ಖಲೀಫರಾದ ಯೂಶಾ ಬಿನ್ ನೂನ್ರ ನಡುವೆ ಇರುವ ಹೋಲಿಕೆ ಮತ್ತು ಸಾಮ್ಯತೆಯನ್ನು ಮುಂದಿರಿಸುತ್ತಾ ಹಜರ ಅಬೂಬಕರ್ ಜಲಾನ್ಹರಿಗೆ ಎದುರಿಸಬೇಕಾಗಿ ಬಂದ ಸಮಸ್ಯೆಗಳು, ವಿಪತ್ತುಗಳು, ವಿಜಯಗಳು ಹಾಗೂ ಯಶಸ್ಸುಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಹೇಳುತ್ತಾರೆ: ಪವಿತ್ರ ಕುರಾನಿನ ಯಾವ ವಚನದಲ್ಲಿ ಎರಡೂ ಜಮಾತ್ಗಳ ಎಂದರೆ ಮೂಸವಿ ಖಿಲಾಫತ್ತಿನ ಪರಂಪರೆ ಮತ್ತು ಮೊಹಮ್ಮದಿ ಖಿಲಾಫತ್ತಿನ ಪರಂಪರೆಯ ಸಮಾನತೆಯ ಬಗ್ಗೆ ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸಲಾಗಿದೆಯೋ? ಆ ವಚನ ಹೀಗಿದೆ: ವಅದಲ್ಲಾಹುಲ್ಲಜೀನ ಆಮನು ಮಿಂಕುಂ ವಅಮಿಲು ಸ್ವಾಲಿಹಾತಿ ಲಯಸ್ತಖ್ಲಿಫನ್ನಹುಂ ಫಿಲ್ ಅರ್ಲಿ ಕಮಸ್ತಖ್ಲಫುಲ್ಲಜೀನ ಮಿನ್ ಕಬ್ಲಿಹಿಂ. ಎಂದರೆ ನಿಮ್ಮ ಪೈಕಿ ವಿಶ್ವಾಸ ಹೊಂದಿ ಸತ್ಕರ್ಮ ಗೈಯುವವರಿಗೆ ಅವರಿಗಿಂತ ಮುಂಚೆ ಇದ್ದವರನ್ನು ಖಲೀಫರನ್ನಾಗಿ ಮಾಡಿದಂತೆಯೇ ಖಂಡಿತವಾಗಿಯೂ ಅವರನ್ನು ಸಹ ಭೂಮಿಯಲ್ಲಿ ಖಲೀಫರನ್ನಾಗಿ ಮಾಡುವನು ಎಂದು ಅಲ್ಲಾಹನು ವಾಗ್ದಾನ ಮಾಡಿರುವನು. ಮೊಹಮ್ಮದಿ ಖಲೀಫರಿಗೆ ಮೂಸವಿ ಖಲೀಫರೊಂದಿಗೆ ಹೋಲಿಕೆಯಿರಬೇಕೆಂದು ಅದರಂತೆಯೇ ಎಂಬ ಪದವನ್ನು ಮುಂದಿರಿಸುವಾಗ ತಿಳಿದುಬರುತ್ತದೆ. ಇದರಿಂದ ಎರಡೂ ಪರಂಪರೆಗಳಲ್ಲೂ ಹೋಲಿಕೆ ಇರಲೇಬೇಕೆಂದು ನಮಗೆ ಅಂಗೀಕರಿಸಬೇಕಾಗುವುದು. ಈ ಹೋಲಿಕೆಯ ಮೊದಲ ಬುನಾದಿ ಹಾಕುವವರು ಅದರ ಅಬೂಬಕರ್ ಜಲಾನ್ಹು ಮತ್ತು ಈ ಸಾಮ್ಯತೆಯ ಕೊನೆಯ ಮಾದರಿಯನ್ನು ತೋರಿಸುವವರು ಮೊಹಮ್ಮದಿ ಖಿಲಾಫತ್ತಿನ ಕೊನೆಯ ಖಲೀಫರಾದ ಖಾತಮುಲ್ ಖುಲಫರಾದ ವಾಗ್ದತ್ತ ಮಸೀಹರಾಗಿರುವರು. ಯೂಶಾ ಬಿನ್ ನೂನ್ ಮತ್ತು ಹಜರತ್ ಅಬೂಬಕರ್ ಜಲಾಹರ ಹೋಲಿಕೆಯನ್ನು ಎರಡೂ ಖಿಲಾಫತ್ತುಗಳ ಆರಂಭದಲ್ಲೂ ಹಾಗೂ ಹಜರತ್ ಈಸಾ ಬಿನ್ ಮರಿಯಂ ಮತ್ತು ಈ ಸಮುದಾಯದ ವಾಗ್ದತ್ತ ಮಸೀಹರ ಹೋಲಿಕೆಯನ್ನು ಎರಡೂ ಖಿಲಾಫತ್ತುಗಳ ಕೊನೆಯಲ್ಲೂ ಅಲ್ಲಾಹನು ಸ್ಪಷ್ಟವಾಗಿ ತೋರಿಸಿದನು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಖಿಲಾಫತ್ತಿಗಾಗಿ ಅಲ್ಲಾಹನು ಆಯ್ಕೆ ಮಾಡಿದ ಮೊದಲ ವ್ಯಕ್ತಿಯಾದ ಹಜರತ್ ಅಬೂಬಕರ್ ಜಲಾಹರನ್ನು ಹಜರತ್ ಯೂಶಾ ಬಿನ್ ನೂನ್ರಿಗೆ ಹೋಲಿಸಿ ಹೇಳಲಾಗಿದೆ. ಅತ್ಯಂತ ಹೆಚ್ಚಿನ ತೀಕ್ಷ್ಣ ಗ್ರಹಿಕೆ ಮತ್ತು ದೀರ್ಘದೃಷ್ಟಿಯ ಆತ್ಮವನ್ನು ಅದರ ಅಬೂಬಕರ್ ಜಲಾನ್ಹರಲ್ಲಿ ಊದಲಾಯಿತು. ಎಲ್ಲಿಯವರೆಗೆ ಅಂದರೆ ಅದರ ಈಸಾ ಮಸೀಹರು ಜೀವಂತರಾಗಿರುವರು ಎಂಬ ತಪ್ಪಾದ ವಿಶ್ವಾಸದ ಕಾರಣದಿಂದ ಖಾತಮುಲ್ ಖುಲಫರಾದ ವಾಗ್ದತ್ತ ಮಸೀಹರಿಗೆ ಎದುರಿಸಬೇಕಾಗಿ ಬರಬಹುದಾಗಿದ್ದ ಜನರ ಎಲ್ಲ ಸಂಶಯಗಳನ್ನು ಅದರ ಅಬೂಬಕರ್ ಜಲಾನ್ಹು ಪರಿಪೂರ್ಣ ಸ್ಪಷ್ಟತೆಯೊಂದಿಗೆ ಬಗೆಹರಿಸಿದರು. ಇದರಿಂದ ಹಿಂದಿನ ಪ್ರವಾದಿಗಳು ಎಲ್ಲರೂ ಮೃತಪಟ್ಟಿರುವರು ಎಂಬುದನ್ನು ನಂಬದ ಸಹಾಬಿಯರು ಯಾರೂ ಇರಲಿಲ್ಲ. ಮಾತ್ರವಲ್ಲ, ಹಜರ ಮೂಸಾ ಅಲಿಸ್ಲಾಮರ ನಿಧನದ ನಂತರ ಬನಿ ಇಸ್ರಾಯಿಲರು ಹಜರ ಯೂಶಾ ಬಿನ್ ನೂನ್ರಿಗೆ ವಿಧೇಯರಾಗಿದ್ದ ಹಾಗೆಯೇ ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಸಾಹಿಬರು ಹಜರ ಅಬೂಬಕರ್ ಜಲಾಹರನ್ನು ಅನುಸರಿಸಿದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಲ್ಲಾಹನು ನೆರವು ನೀಡಿದಂತೆಯೇ ಹಜರ ಅಬೂಬಕರ್ ಜಲಾಹರಿಗೂ ಅಲ್ಲಾಹನು ಮೂಸಾ ಮತ್ತು ಯೂಶಾ ಬಿನ್ ನೂನ್ರ ಮಾದರಿಯಲ್ಲೇ ಸಹಾಯ ಮಾಡಿದನು. ಯೂಶಾ ಬಿನ್ ನೂನ್ರನ್ನು ಅನುಗ್ರಹಿಸಿದಂತೆಯೇ ಹಜರ ಅಬೂಬಕರ್ ಜಲಾಹರನ್ನು ಅಲ್ಲಾಹನು ಅನುಗ್ರಹಿಸಿದನು. ಯಾವನೇ ಶತ್ರುವಿಗೆ ಅವರನ್ನು ಎದುರಿಸಲು ಸಾಧ್ಯವಾಗಿರಲಿಲ್ಲ. ಉಸಾಮರ ಸೈನ್ಯಕ್ಕೆ ಸಂಬಂಧಿಸಿ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಪೂರ್ತಿಯಾಗದ ಕೆಲಸ ಮೂಸಾ ಅಲೈಹಿ ವಸಲ್ಲಂರಿಂದ ಪೂರ್ತಿಯಾಗದ ಕೆಲಸದೊಂದಿಗೆ ಸಮಾನತೆಯನ್ನು ಹೊಂದಿದೆ.
ಸಾಮರ ಸೈನ್ಯಕ್ಕೆ ಸಂಬಂಧಿಸಿದ ಕೆಲಸ ಹಜರತ್ ಅಬೂಬಕರ್ ರಜಿಯಲ್ಲಾಹುರಿಂದ ಈಡೇರಿತ್ತು. ಹಜರತ್ ಅಬೂಬಕರ್ ರಜಿಯಲ್ಲಾಹು ಮತ್ತು ಹಜರತ್ ಯೂಶಬ್ ಬಿನ್ ನೂನ್ರ ನಡುವೆ ಇರುವ ಒಂದು ವಿಸ್ಮಯಕರವಾದ ಸಮಾನತೆ ಏನೆಂದರೆ, ಮೂಸಾ ಅಲಿಸ್ಲಾಮರ ಮರಣದ ಮಾಹಿತಿ ಮೊತ್ತ ಮೊದಲು ಹಜರತ್ ಯೂಶರಿಗೆ ಆಗಿತ್ತು. ಹಜರತ್ ಮೂಸಾ ಅಲಿಸ್ಲಾಮರ ಮರಣದ ಕುರಿತು ಯಹೂದಿಯರಿಗೆ ಸಂಶಯ ಅಥವಾ ಭಿನ್ನಾಭಿಪ್ರಾಯ ಉಂಟಾಗದಿರಲಿಕ್ಕಾಗಿ ಮೂಸಾ ಅಲಿಸ್ಲಾಂ ನಿಧನರಾದರು ಎಂಬ ದಿವ್ಯವಾಣಿಯನ್ನು ಅಲ್ಲಾಹನು ತಡಮಾಡದೆ ಯೂಶರ ಹೃದಯದಲ್ಲಿ ಅವತೀರ್ಣಗೊಳಿಸಿದ್ದನು. ಅದರ ಬಗ್ಗೆ ಬೈಬಲ್ನಲ್ಲಿ ಪ್ರಸ್ತಾಪವಿದೆ. ಅದೇ ರೀತಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಾ ಸ್ಲಾಮರ ಮರಣದ ಬಗ್ಗೆ ಹಜರತ್ ಅಬೂಬಕರ್ ರಜಿಯಲ್ಲಾಹರಿಗೆ ದೃಢ ವಿಶ್ವಾಸ ಉಂಟಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಾ ಸ್ಲಾಮರ ಅನುಗ್ರಹಿತ ದೇಹವನ್ನು ಚುಂಬಿಸುತ್ತಾ ಅವರು ಹೇಳಿದರು, ನೀವು ಜೀವಂತರಾಗಿರುವಾಗಲೂ ನಿಧನರಾದ ನಂತರವೂ ಪರಿಶುದ್ಧರಾಗಿರುವಿರಿ. ಅನಂತರ ಹಜರತ್ ಪೈಗಂಬರ್ ಸಲ್ಲಾ ಸ್ಲಾಮರ ಜೀವದ ಬಗ್ಗೆ ಕೆಲವು ಸಹಾಬರ ಹೃದಯಗಳಲ್ಲಿ ಉಂಟಾಗಿದ್ದ ಸಂಶಯಗಳನ್ನು ಹಜರತ್ ಅಬೂಬಕರ್ ರಜಿಯಲ್ಲಾಹು ಒಂದು ಸಾರ್ವಜನಿಕ ಸಭೆಯಲ್ಲಿ ಪವಿತ್ರ ಕುರಾನಿನ ವಚನಗಳ ಆಧಾರದಲ್ಲಿ ದೂರ ಮಾಡಿದರು. ಅದರೊಂದಿಗೆ ಹಜರತ್ ಪೈಗಂಬರ್ ಸಲ್ಲಾ ಸ್ಲಾಮರ ಹದೀಸುಗಳನ್ನು ಸೂಕ್ಷ್ಮವಾಗಿ ಅರಿಯದ ಕಾರಣದಿಂದ ಹಜರತ್ ಈಸಾ ಮಸೀಹರ ಜೀವಂತ ಇರುವಿಕೆ ಬಗ್ಗೆ ಕೆಲವರಲ್ಲಿ ಇರುವ ತಪ್ಪು ಗ್ರಹಿಕೆಯನ್ನು ಕೂಡ ಅವರು ಕಿತ್ತೆಸೆದರು. ಧರ್ಮದ ಕಠಿಣ ಶತ್ರುಗಳನ್ನು, ಗಲಭೆಕೋರರನ್ನು ಮತ್ತು ಸುಳ್ಳುವಾದಿಗಳನ್ನು ಹಜರತ್ ಯೂಶಾ ಬಿನ್ ನೂನ್ ನಾಶಪಡಿಸಿದ ಹಾಗೆಯೇ ಅನೇಕ ಗಲಭೆಕೋರರು ಮತ್ತು ಸುಳ್ಳುವಾದಿಗಳು ಹಜರತ್ ಅಬೂಬಕರ್ ಜಲಾಹರ ಕೈಗಳಿಂದ ಕೊಲ್ಲಲ್ಪಟ್ಟರು. ಬನಿ ಇಸ್ರಾಯಿಲರು ಕನಾನಿ ಶತ್ರುಗಳ ಮೇಲೆ ವಿಜಯ ಸಾಧಿಸುವುದಕ್ಕೆ ಮುಂಚಿತವಾಗಿ ನಾಜುಕಾದ ಸಮಯದಲ್ಲಿ ಹಜರತ್ ಮೂಸಾ ಅಲಿಸ್ಲಾಂ ಮಾರ್ಗದಲ್ಲಿ ಮೃತಪಟ್ಟರು. ಅನೇಕ ಬೇರೆ ಕಾರ್ಯಗಳು ಅವರಿಗೆ ಮಾಡಲು ಬಾಕಿಯಿದ್ದವು. ಸುತ್ತಮುತ್ತ ಶತ್ರುಗಳ ಉಪದ್ರವಗಳು ಇದ್ದವು. ಹಜರತ್ ಮೂಸಾ ಅಲಿಸ್ಲಾಮರ ನಿಧನದ ನಂತರ ಇನ್ನೂ ಅಪಾಯಕಾರಿಯಾದ ಕಾಲ ಉಂಟಾಯಿತು. ಅದೇ ರೀತಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಾ ಸ್ಲಾಮರ ನಿಧನದ ನಂತರ ಒಂದು ಅಪಾಯಕಾರಿಯಾದ ಕಾಲ ಉಂಟಾಯಿತು. ಅರೇಬಿಯಾದ ಅನೇಕ ಪಂಗಡದವರು ಧರ್ಮತ್ಯಾಗ ಮಾಡಿದರು. ಕೆಲವರು ಜಕಾತ್ ಪಾವತಿ ಮಾಡುವುದನ್ನು ನಿರಾಕರಿಸಿದರು. ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ನಿಂತಿದ್ದರು. ಇಂತಹ ಸ್ಥಿತಿಯಲ್ಲಿ ಶಕ್ತವಾದ ಹೃದಯವಿರುವ, ಸ್ಥೈರ್ಯವಂತರಾದ, ದೃಢವಿಶ್ವಾಸದ, ಧೈರ್ಯವಂತ ಮತ್ತು ಶೂರರಾದ ಖಲೀಫರ ಅವಶ್ಯಕತೆ ಇತ್ತು. ಆಗ ಹಜರತ್ ಅಬೂಬಕರ್ ರಜಿಯಲ್ಲಾಹು ಖಲೀಫರಾಗಿ ನಿಶ್ಚಯಿಸಲ್ಪಟ್ಟರು. ಖಲೀಫರಾಗುತ್ತಲೇ ಅವರಿಗೆ ಅನೇಕ ದುಃಖಗಳನ್ನು ಎದುರಿಸಬೇಕಾಗಿ ಬಂತು. ಹಜರತ್ ಆಯಿಷಾ ರಜಿಯಲ್ಲಾಹ ಹೇಳುತ್ತಾರೆ, ನನ್ನ ತಂದೆಯು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಖಲೀಫರಾದಾಗ ಅನೇಕ ಪಿತೂರಿಗಳು, ಅರೇಬ್ಯರ ದಂಗೆಗಳು ಮತ್ತು ಸುಳ್ಳು ಪ್ರವಾದಿಗಳು ಇದ್ದ ಕಾರಣದಿಂದ ನನ್ನ ತಂದೆಗೆ ಉಂಟಾದ ವಿಪತ್ತುಗಳು ಮತ್ತು ದುಃಖಗಳು ಯಾವುದಾದರೂ ಪರ್ವತದ ಮೇಲೆ ಬಿದ್ದಿದ್ದರೆ ಅದು ನುಚ್ಚು ನೂರಾಗಿ ನೆಲಸಮವಾಗುತ್ತಿತ್ತು. ಆದರೆ ಅಲ್ಲಾಹನ ಪ್ರವಾದಿಯ ನಿಧನದ ನಂತರ ಪ್ರವಾದಿಯ ಖಲೀಫರಾಗಿ ಯಾರಾದರೂ ನಿಶ್ಚಯಿಸಲ್ಪಟ್ಟರೆ ಅವರಿಗೆ ಧೈರ್ಯ, ಸ್ಥೈರ್ಯ, ವಿವೇಕವನ್ನು ಅಲ್ಲಾಹನು ದಯಪಾಲಿಸುತ್ತಾನೆ. ಯೂಶಾನ ಗ್ರಂಥದ ಮೊದಲ ಭಾಗದ ಆರನೇ ವಚನದಲ್ಲಿ ಹಜರತ್ ಯೂಶಾರೊಡನೆ ಅಲ್ಲಾಹನು ಇದೇ ರೀತಿಯಲ್ಲಿ ಹೇಳಿದ್ದಾನೆ. ಎಂದರೆ ಹಜರತ್ ಯೂಶಾರೊಡನೆ ಅಲ್ಲಾಹನು ಹೀಗೆ ಹೇಳಿದ್ದನು, ಮೂಸಾ ಮೃತಪಟ್ಟಿರುವರು, ಈಗ ನೀನು ಶಕ್ತನಾಗು, ಧೈರ್ಯಶಾಲಿಯಾಗು. ಇದೇ ಸಂಗತಿ ವಿಧಿ ಪ್ರಕಾರ ಹಜರತ್ ಅಬೂಬಕರ್ ರಜಿಯಲ್ಲಾಹರ ಹೃದಯದಲ್ಲೂ ಹಾಕಲಾಯಿತು. ಆದರೆ ಶರಿಯತ್ತಿನ ದಿವ್ಯವಾಣಿ ಎಂಬ ರೀತಿಯಲ್ಲಿ ಅಲ್ಲ, ಸಮಾನತೆ ಮತ್ತು ಹೋಲಿಕೆಗಳಿಂದ ಅಬೂಬಕರ್ ಬಿನ್ ಕಹಾಫ ಮತ್ತು ಯೂಶಾ ಬಿನ್ ನೂನ್ ಒಬ್ಬರೇ ವ್ಯಕ್ತಿ ಎಂಬಂತೆ ತೋರುತ್ತದೆ. ಇಬ್ಬರ ಖಿಲಾಫತಿನ ಸಮಾನತೆಗಳು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಆದರೆ ಮೂಸಾ ಅಲೈಹಿಸ್ಸಲಾಮರ ನಿಧನದ ನಂತರ ಎಲ್ಲರೂ ಯೂಶಾ ಬಿನ್ ನೂನ್ರ ಮಾತುಗಳನ್ನು ಅಂಗೀಕರಿಸಿದರು. ಯಾರೂ ಭಿನ್ನಾಭಿಪ್ರಾಯ ಹೊಂದಲಿಲ್ಲ, ಎಲ್ಲರೂ ಅನುಸರಿಸಿದರು. ಅದೇ ರೀತಿಯ ಘಟನೆ ಹಜರತ್ ಅಬೂಬಕರ್ ಜನಾಹರ ಕಾಲದಲ್ಲೂ ನಡೆಯಿತು. ಎಲ್ಲರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಗಲುವಿಕೆಯಿಂದ ದುಃಖಿತರಾದ ನಂತರ ಮನಸ್ಸಾರೆ ಹಜರತ್ ಅಬೂಬಕರ್ ಜನಾಹರ ಖಿಲಾಫತ್ತನ್ನು ಅಂಗೀಕರಿಸಿದರು. ಒಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಹಜರತ್ ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾಹು ಹಜರತ್ ಯೂಶಾ ಬಿನ್ ನೂನ್ ರಜಿಯಲ್ಲಾಹುನೊಂದಿಗೆ ಹೋಲಿಕೆ ಇರುವುದಾಗಿ ಸಾಬೀತಾಗಿದೆ. ಹಜರತ್ ಮೂಸಾ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ನೆರವು ನೀಡುತ್ತಿದ್ದ ರೀತಿಯಲ್ಲೇ ಹಜರತ್ ಯೂಶಾ ಬಿನ್ ನೂನ್ರಿಗೆ ಅಲ್ಲಾಹನು ನೆರವು ನೀಡುತ್ತಿದ್ದನು. ಅದೇ ರೀತಿಯಲ್ಲಿ ಎಲ್ಲಾ ಸಹಾಬಿಯರ ಮುಂದೆ ಅಲ್ಲಾಹನು ಹಜರತ್ ಅಬೂಬಕರ್ ರಜಿಯಲ್ಲಾಹರ ಕೆಲಸಗಳಲ್ಲಿ ಅನುಗ್ರಹ ಸುರಿಸಿದನು. ಪ್ರವಾದಿಗಳ ಹಾಗೆಯೇ ಅವರಿಗೆ ಯಶಸ್ಸು ನೀಡಿದನು. ಅವರು ಗಲಭೆಗೋರರನ್ನು ಮತ್ತು ಸುಳ್ಳುವಾದಿಗಳನ್ನು ಅಲ್ಲಾಹನಿಂದ ಶಕ್ತಿ ಮತ್ತು ಪ್ರತಾಪವನ್ನು ಗಳಿಸಿ ಕೊಂದು ಹಾಕಿದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೊತೆಗೆ ಅಲ್ಲಾಹನು ಇದ್ದ ಹಾಗೆಯೇ ಅದರ ಅಬೂಬಕರ್ ಜನಾಹರ ಜೊತೆಗೂ ಇದ್ದಾನೆ ಎಂದು ಇದರಿಂದ ಸಹಾಬಿಯರಿಗೆ ತಿಳಿಯುವಂತಾಯಿತು. ಮತ್ತೊಂದು ಆಶ್ಚರ್ಯಕರವಾದ ಸಮಾನತೆ ಅದರ ಅಬೂಬಕರ್ ಜನಾಹರಿಗೆ ಅದರ ಯೂಶಾ ಬಿನ್ ನೂನ್ರೊಂದಿಗೆ ಇದೆ. ಅದೇನೆಂದರೆ ಅದರ ಯೂಶಾ ಬಿನ್ ನೂನ್ರಿಗೆ ತನ್ನ ಸೈನ್ಯದೊಂದಿಗೆ ಯರ್ದನ್ ಎಂಬ ಅಪಾಯಕಾರಿ ನದಿಯನ್ನು ಪಾರು ಮಾಡಬೇಕಾಗಿ ಬಂದಿತ್ತು. ಯರ್ದನಿನಲ್ಲಿ ಒಂದು ಬಿರುಗಾಳಿ ಬಂದಿತ್ತು, ಅದನ್ನು ಪಾರು ಮಾಡುವುದು ಅಸಾಧ್ಯವಾಗಿತ್ತು. ಈ ಬಿರುಗಾಳಿಯನ್ನು ಪಾರು ಮಾಡದಿದ್ದರೆ ಬನಿ ಇಸ್ರಾಯೇಲ್ ಜನರು ಶತ್ರುಗಳ ಕೈಗಳಿಂದ ನಾಶವಾಗುತ್ತಿದ್ದರು. ಅದರ ಮೂಸಾ ಅಲೈಹಿಸ್ಸಲಾಮರ ನಂತರ ಯೂಶಾ ಬಿನ್ ನೂನ್ರಿಗೆ ತನ್ನ ಖಿಲಾಫತ್ ಕಾಲದಲ್ಲಿ ಎದುರಿಸಬೇಕಾಗಿ ಬಂದ ಮೊದಲ ಅಪಾಯಕಾರಿ ಸಂಗತಿ ಇದೇ ಆಗಿತ್ತು. ಆ ಸಮಯದಲ್ಲಿ ಅಲ್ಲಾಹನು ಯೂಶಾ ಬಿನ್ ನೂನ್ ಮತ್ತು ಅವರ ಸೈನ್ಯವನ್ನು ಆ ಬಿರುಗಾಳಿಯಿಂದ ಅದ್ಭುತಕರವಾಗಿ ರಕ್ಷಿಸಿದನು. ಅದೇ ರೀತಿಯಲ್ಲಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಅದರ ಅಬೂಬಕರ್ ಜನಾಹರಿಗೆ ಮತ್ತು 100,000 ಹೆಚ್ಚು ಸಹಾಬಿಯರು ಇರುವ ಜಮಾತಿಗೆ ಅದಕ್ಕಿಂತ ದೊಡ್ಡ ಬಿರುಗಾಳಿಯನ್ನು ಎದುರಿಸಬೇಕಾಗಿ ಬಂತು. ಎಂದರೆ ದೇಶದಲ್ಲಿ ಕಠಿಣವಾದ ದಂಗೆ ಎದ್ದಿತ್ತು ಮತ್ತು ಅರೇಬಿಯಾದ ಗ್ರಾಮವಾಸಿಗಳು ಧರ್ಮತ್ಯಾಗ ಮಾಡಿದರು. ಕೆಲವರು ಜಕಾತ್ ನೀಡುವುದನ್ನು ನಿರಾಕರಿಸಿದರು. ಕೆಲವರು ಸುಳ್ಳು ಪ್ರವಾದಿತ್ವವನ್ನು ವಾದಿಸಿದರು. ಅವರೊಂದಿಗೆ 100,000+ ಭಾಗ್ಯಹೀನರು ಒಟ್ಟುಗೂಡಿದರು.
ಶತ್ರುಗಳು ಇಷ್ಟು ಅಧಿಕವಾದರು ಎಂದರೆ ಸಹಾಬಿರ ಜಮಾತ್ ಅವರ ಮುಂದೆ ಏನೂ ಆಗಿರಲಿಲ್ಲ. ಒಂದು ಶಕ್ತವಾದ ಬಿರುಗಾಳಿ ದೇಶದಲ್ಲಿ ವ್ಯಾಪಿಸಿತ್ತು. ಇದು ಹಜರತ್ ಯೂಶಾ ಬಿನ್ ನೂನ್ರಿಗೆ ಎದುರಿಸಬೇಕಾಗಿ ಬಂದ ಪ್ರವಾಹಕ್ಕಿಂತ ಹೆಚ್ಚು ಭಯಾನಕವಾಗಿತ್ತು. ಹಜರತ್ ಮೂಸಾ ಇಸ್ಲಾಮರ ನಿಧನದ ನಂತರ ಹಜರತ್ ಯೂಶಾ ಬಿನ್ ನೂನ್ ಕಠಿಣವಾದ ವಿಪತ್ತಿಗೆ ಗುರಿಯಾದರು. ಶಕ್ತವಾದ ಪ್ರವಾಹದಿಂದ ಸಿಲುಕಿಕೊಂಡರು. ರಕ್ಷಣೆ ಪಡೆಯಲು ಯಾವುದೇ ಹಡಗು ಇದ್ದಿರಲಿಲ್ಲ. ಎಲ್ಲ ಕಡೆಯಿಂದಲೂ ಶತ್ರುಗಳ ಭಯವಿತ್ತು. ಅದೇ ರೀತಿಯ ಆಪತ್ತು ಅದರ ಅಬೂಬಕರ್ ಜಹರಿಗೆ ಎದುರಿಸಬೇಕಾಗಿ ಬಂತು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದರು ಮತ್ತು ಅರೇಬಿಯರು ಧರ್ಮತ್ಯಾಗ ಮಾಡುವ ಒಂದು ಬಿರುಗಾಳಿ ವ್ಯಾಪಿಸಿತ್ತು. ಸುಳ್ಳು ಪ್ರವಾದಿಗಳ ಮತ್ತೊಂದು ಬಿರುಗಾಳಿ ಅದಕ್ಕೆ ಶಕ್ತಿ ನೀಡಿತ್ತು. ಇದು ಯೂಶಾರಿಂದ ಎದುರಿಸಬೇಕಾಗಿ ಬಂದ ಬಿರುಗಾಳಿಗಿಂತ ಪ್ರವಾಹಕ್ಕಿಂತ ಕಮ್ಮಿಯೇನೂ ಆಗಿರಲಿಲ್ಲ. ಬದಲಾಗಿ ಅದಕ್ಕಿಂತ ಹೆಚ್ಚೇ ಆಗಿತ್ತು. ಅನಂತರ ಅಲ್ಲಾಹನ ವಚನ ಹಜರತ್ ಯೂಶಾರಿಗೆ ಬಲ ನೀಡಿದಂತೆಯೇ ಹಜರತ್ ಅಬೂಬಕರ್ ಜಲಾನವರಿಗೂ ದಂಗೆಯ ಈ ಬಿರುಗಾಳಿಯ ಸಮಯದಲ್ಲಿ ಬಲ ಲಭಿಸಿತ್ತು. ಆ ಬಿರುಗಾಳಿ ಎಷ್ಟು ಕಠಿಣವಾದ ಬಿರುಗಾಳಿಯಾಗಿತ್ತು ಎಂದು ಆ ಕಾಲದ ಇಸ್ಲಾಮಿನ ಚರಿತ್ರೆಯ ಬಗ್ಗೆ ಅರಿವು ಉಳ್ಳ ವ್ಯಕ್ತಿಗೆ ಹೇಳಲು ಸಾಧ್ಯ. ಆ ಸಮಯದಲ್ಲಿ ಅಲ್ಲಾಹನ ಸಹಾಯ ಹಜರತ್ ಅಬೂಬಕರ್ ಜಲಾಹರ ಜೊತೆಗೆ ಇರದಿದ್ದರೆ, ಇಸ್ಲಾಂ ಅಲ್ಲಾಹನ ಕಡೆಯಿಂದ ಆಗಿರಲಿಲ್ಲವೆಂದಾದರೆ, ಹಜರತ್ ಅಬೂಬಕರ್ ಜಲಾಹನು ನಿಜವಾದ ಖಲೀಫರಾಗಿರದಿದ್ದರೆ ಅಂದೇ ಇಸ್ಲಾಮಿನ ಕೊನೆಯಾಗುತ್ತಿತ್ತು. ಆದರೆ ಯೂಶಾ ಪ್ರವಾದಿಯ ಹಾಗೆ ಹಜರತ್ ಅಬೂಬಕರ್ ಜಲಾಹರಿಗೆ ಅಲ್ಲಾಹನ ಪರಿಶುದ್ಧ ವಚನಗಳಿಂದ ಶಕ್ತಿ ಲಭಿಸಿತ್ತು. ಏಕೆಂದರೆ ಈ ವಿಪತ್ತಿಗೆ ಮುಂಚಿತವಾಗಿಯೇ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಇದರ ಬಗ್ಗೆ ಭವಿಷ್ಯ ನುಡಿದಿದ್ದನು. ಈ ಕೆಳಗಿನ ವಚನವನ್ನು ಯಾರಾದರೂ ಗಮನವಿಟ್ಟು ಓದುವುದಾದರೆ ಈ ವಿಪತ್ತಿನ ಬಗ್ಗೆ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಮೊದಲೇ ಭವಿಷ್ಯ ನುಡಿದಿದ್ದಾನೆ ಎಂದು ತಿಳಿದುಕೊಳ್ಳುವನು. ಆ ಭವಿಷ್ಯವಾಣಿ ಇದಾಗಿತ್ತು: ವಾದಲ್ಲಾಹುಲ್ಲಜೀನ ಆಮನು ಮಿಂಕುಂ ವಾಮಿಲು ಸಾಲಿಹಾತಿ ಲಯಸ್ತಖಲಿಫನ್ನಹುಂ ಫಿಲ್ ಅರ್ಲಿ ಕಮಸ್ತಖಲಫಲ್ಲಜೀನ ಮಿಂ ಕಬ್ಲಿಹಿಂ ವಲಯುಮಕ್ಕಿನನ್ನ ಲಹುಂ ದೀನಹುಮುಲ್ಲಜಿರ್ತಲಾ ಲಹುಂ ವಲಯುಬದ್ದಿಲನ್ನಹುಂ ಮಿಂ ಬಾದಿ ಖೌಫಿಹಿಂ ಅಮನಾ ಯಅ್ಬುದೂನನಿ ಲಾ ಯುಶ್ರಿಕೂನ ಬಿ ಶೈಅಂ ವಮನ್ ಕಫರ ಬಾದ ಜಾಲಿಕ ಫಉಲಾಯಿಕ ಹುಮುಲ್ ಫಾಸಿಕೂನ್. ಎಂದರೆ ನಿಮ್ಮ ಪೈಕಿ ವಿಶ್ವಾಸ ಹೊಂದಿ ಸತ್ಕರ್ಮಗೈಯುವವರಿಗೆ ಅವರಿಗಿಂತ ಮುಂಚೆ ಇದ್ದವರನ್ನು ಖಲೀಫರನ್ನಾಗಿ ಮಾಡಿದಂತೆಯೇ ಖಂಡಿತವಾಗಿಯೂ ಅವರನ್ನು ಸಹ ಭೂಮಿಯಲ್ಲಿ ಖಲೀಫರನ್ನಾಗಿ ಮಾಡುವನೆಂದು, ಅವರಿಗೋಸ್ಕರ ತಾನು ಮೆಚ್ಚಿದ ಧರ್ಮವನ್ನು ಅವರಿಗೆ ಬಲಪಡಿಸಿಕೊಡುವನೆಂದು, ಅವರ ಭಯಭೀತಿಯ ಬಳಿಕ ಅವರಿಗೆ ಸುರಕ್ಷತೆ ಮತ್ತು ನೆಮ್ಮದಿಯನ್ನು ದಯಪಾಲಿಸುವನೆಂದು ಅಲ್ಲಾಹನು ವಾಗ್ದಾನ ಮಾಡಿದ್ದಾನೆ. ಅವರು ನನ್ನನ್ನು ಮಾತ್ರ ಆರಾಧಿಸುವರು, ನನಗೆ ಯಾರನ್ನೂ ಸಹಭಾಗಿ ಮಾಡಲಾರರು. ಅನಂತರವೂ ಯಾರಾದರೂ ನಿರಾಕರಿಸಿದರೆ ಅವರೇ ಧಿಕ್ಕಾರಿಗಳು. ನೋಡಿರಿ, ಭಯದ ಕಾಲಘಟ್ಟ ಬರುವುದು ಮತ್ತು ಸಮಾಧಾನ ಇಲ್ಲವಾಗುವುದು ಎಂದು, ಆದರೆ ಅಲ್ಲಾಹನು ಆ ಭಯದ ಕಾಲವನ್ನು ಪುನಃ ನೆಮ್ಮದಿಯನ್ನಾಗಿ ಬದಲಾಯಿಸುವನೆಂದು ಈ ವಚನದಲ್ಲಿ ಅಲ್ಲಾಹನು ಸ್ಪಷ್ಟವಾಗಿ ಹೇಳಿರುವನು. ಆದ್ದರಿಂದ ಇದೇ ಭಯದ ಸ್ಥಿತಿ ಯೂಶಾ ಬಿನ್ ನೂನ್ರಿಗೆ ಎದುರಿಸಬೇಕಾಗಿ ಬಂತು. ಅವರನ್ನು ಅಲ್ಲಾಹನು ಸಮಾಧಾನಪಡಿಸಿದನು. ಅದೇ ರೀತಿಯಲ್ಲಿ ಅದರ ಅಬೂಬಕರ್ ಜಲಾನರಿಗೂ ಅಲ್ಲಾಹನ ವಚನದಿಂದ ಸಮಾಧಾನ ನೀಡಲಾಯಿತು. ಇದರ ಉಳಿದ ವಿಷಯದ ವಿವರಣೆ ಮುಂದಿನ ಬಾರಿ ವಿವರಿಸುವನು. ಈಗಿರುವ ಯುದ್ಧದ ಸ್ಥಿತಿಗೆ ಸಂಬಂಧಪಟ್ಟು ದುವಾ ಮಾಡಿರಿ. ಇದು ಭಯಾನಕವಾಗುತ್ತಲೇ ಹೋಗುತ್ತಿದೆ. ಈಗಂತೂ ಅಣ್ವಸ್ತ್ರ ಯುದ್ಧದ ಬೆದರಿಕೆಗಳನ್ನು ಕೂಡ ನೀಡಲಾಗುತ್ತಿವೆ. ನಾನು ಹಿಂದೆಯೂ ಅನೇಕ ಬಾರಿ ಹೇಳಿದಂತೆ ಅದರ ಪರಿಣಾಮಗಳು ಭಯಾನಕವಾಗಿರುವು. ಅದರ ದುಷ್ಪರಿಣಾಮಗಳನ್ನು ಮುಂದಿನ ಪೀಳಿಗೆಗಳಿಗೂ ಸಹಿಸಬೇಕಾಗುವು. ಅಲ್ಲಾಹನಿಗೆ ಮಾತ್ರ ಇವರಿಗೆ ಬುದ್ಧಿ ಕೊಡಲು ಸಾಧ್ಯ. ಈ ದಿನಗಳಲ್ಲಿ ದುರೂದ್ ಪ್ರಾರ್ಥನೆಗಳನ್ನು ಮತ್ತು ಇಸ್ತಿಗ್ಫಾರನ್ನು ಬಹಳವಾಗಿ ಮಾಡುತ್ತೀರಿ. ಅಲ್ಲಾಹನು ನಮ್ಮ ಪಾಪಗಳನ್ನು ಸಹ ಕ್ಷಮಿಸಲಿ ಮತ್ತು ಲೋಕದ ಆಡಳಿತಗಾರರಿಗೆ ಬುದ್ಧಿ ಮತ್ತು ವಿವೇಕವನ್ನು ನೀಡಲಿ. ರಬ್ಬನ ಆತಿನಾ ಫಿದ್ದುನ್ಯಾ ಹಸನತನ್ ವಫಿಲ್ ಆಖಿರತಿ ಹಸನತನ್ ವಕಿನ ಅಜಾಬನ್ನಾರ್ ಎಂಬ ಪ್ರಾರ್ಥನೆಯನ್ನು ಮಾಡಬೇಕೆಂದು ಒಮ್ಮೆ ಹಜರತ್ ಮಸೀಹ್ ಇಸ್ಲಾಂ ವಿಶೇಷವಾಗಿ ಜಮಾತಿಗೆ ಉಪದೇಶ ನೀಡಿದ್ದರು. ರುಕುವಿನ ನಂತರ ನೆಟ್ಟೆಗೆ ನಿಂತು ಇತಿದಾಲಿನಲ್ಲಿ ಈ ಪ್ರಾರ್ಥನೆಯನ್ನು ಮಾಡಬೇಕೆಂದು ಅವರು ಹೇಳಿದರು. ಆದ್ದರಿಂದ ಇದನ್ನು ಸಹ ಬಹಳವಾಗಿ ಮಾಡುವ ಅವಶ್ಯಕತೆ ಇದೆ. ಅಲ್ಲಾಹನು ಒಳಿತುಗಳನ್ನು ಸಹ ದಯಪಾಲಿಸಲಿ ಮತ್ತು ಎಲ್ಲ ವಿಧದ ಬೆಂಕಿಯ ಶಿಷ್ಯಗಳಿಂದಲೂ ಎಲ್ಲರನ್ನು ಸಂರಕ್ಷಿಸಲಿ. ಆಮೀನ್. ಸಿರಿಯಾದ ಸನ್ಮಾನ್ಯ ಅಬುಲ್ ಫರಜುಲ್ ಹಸನಿ ಸಾಹೇಬರ ಜನಾಜಾ ಗಾಯಿಬ್ ಸಹ ಇಂದು ನಾನು ನಿರ್ವಹಿಸುವನು. ಫೆಬ್ರವರಿ 13ರಂದು 90ನೇ ವಯಸ್ಸಿನಲ್ಲಿ ಅವರು ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರ ತಂದೆಯಾದ ಸನ್ಮಾನ್ಯ ಮೊಹಮ್ಮದುಲ್ ಹಸನಿ ಸಾಹಿಬ್ ಆರಂಭಿಕ ಅಹಮದಿರರಲ್ಲಿ ಒಬ್ಬರಾಗಿದ್ದರು. ಅವರು ಮೌಲಾನಾ ಜಲಾಲುದ್ದೀನ್ ಶಮ್ಸ್ ಸಾಹಿಬ್ರ ಮೂಲಕ ಬಯತ್ ಮಾಡಿದರು. ಅಬುಲ್ ಫರಜ್ ಹಸನಿ ಸಾಹಿಬರು ಸಿರಿಯಾದ ಮೊದಲ ಜಮಾತ್ ಅಮೀರ್ ಆಗಿದ್ದ ಸನ್ಮಾನ್ಯ ಮುನೀರುಲ್ ಹಸನ್ ಸಾಹಿಬ್ರ ಸಹೋದರ ಪುತ್ರರಾಗಿದ್ದರು. ಅವರ ಕಾಲದಲ್ಲೂ ನಾಯಿಬ್ ಅಮೀರ್ ಆಗಿ ಜಮಾತಿನ ಸೇವೆ ಸಲ್ಲಿಸುತ್ತಿದ್ದರು. ನಂತರವೂ ನಾಯಿಬ್ ಅಮೀರ್ ಆಗಿದ್ದರು. 1933ರಲ್ಲಿ ಅವರು ಹುಟ್ಟಿದ್ದರು. ಚಿಕ್ಕಪ್ಪನಾದ ಮುನೀರುಲ್ ಹಸನಿ ಸಾಹಿಬರ ಹೊಳಿತು ದೇವಭಕ್ತಿ ಮತ್ತು ಜ್ಞಾನಭರಿತ ಮಾತುಕತೆಗಳಿಂದ ಅವರು ಪ್ರಭಾವಿತರಾಗಿದ್ದರು. ಅವರ ಕೂಟದಲ್ಲಿ ಸದಾ ಕುಳಿತುಕೊಳ್ಳುತ್ತಿದ್ದರು. 15 ವರ್ಷ ಪ್ರಾಯವಿದ್ದಾಗ ಒಂದು ದಿನ ರೇಡಿಯೋದಲ್ಲಿ ಪವಿತ್ರ ಕುರಾನಿನ ಪಾರಾಯಣ ಕೇಳಿದಾಗ ಭಾವುಕರಾಗಿ ಅತ್ತುಬಿಟ್ಟರು. ತನ್ನ ಚಿಕ್ಕಪ್ಪರ ಬಳಿಗೆ ಹೋದರು ಮತ್ತು ನಾನು ಅಲ್ಲಾಹನ ಕುರಿತು ಇನ್ನೂ ಹೆಚ್ಚು ಅರಿಯಲು ಬಯಸುತ್ತೇನೆ ಎಂದು ಹೇಳಿದರು. ಅವರ ಚಿಕ್ಕಪ್ಪ ಅವರಿಗೆ ಹಜರ ಮಸೀಹ್ ಮೌಊದ್ ಇಸ್ಲಾಮರ ಒಂದು ಗ್ರಂಥವನ್ನು ನೀಡಿದರು. ಪುಸ್ತಕವನ್ನು ಓದಿ ಅವರ ಹೃದಯ ಸಂಪೂರ್ಣವಾಗಿ ಬದಲಾಯಿತು. ಬಯತ್ ಮಾಡಲು ಬಯಸುತ್ತೇನೆ ಎಂದು ತನ್ನ ಚಿಕ್ಕಪ್ಪರೊಡನೆ ಹೇಳಿದರು. ಅವರಿಗೆ ಅಹ್ಮದೇ ಜಮಾತಿನ 3 ಖಲೀಫರನ್ನು ಭೇಟಿಯಾಗಲು ಸೌಭಾಗ್ಯ ಲಭಿಸಿತ್ತು. 1955ರಲ್ಲಿ ಹಜರ ಖಲೀಫತ್ ಮಸೀಹ್ ಸಾನಿ ರಜಲಾನ್ಹು ಡಮಸ್ಕಸ್ಗೆ ಹೋದಾಗ
ದಿವಂಗತರಿಗೆ ಅವರನ್ನು ಭೇಟಿಯಾಗುವ ಸೌಭಾಗ್ಯ ಲಭಿಸಿತ್ತು. ಆಗ ಸೆಕ್ಯುರಿಟಿ ಸೇವೆಗಳನ್ನು ಮಾಡಲು ಅವರಿಗೆ ಸಂದರ್ಭ ಲಭಿಸಿತ್ತು. 1972 ಪಾಕಿಸ್ತಾನಕ್ಕೆ ಹೋಗಲು ಮತ್ತು ಅದರ ಖಲೀಫತ್ ಮಸೀಹ್ ಸಾಲಿಸ್ ರಹಮಲ್ಲಾಹರ ಸಹವಾಸದಲ್ಲಿ ರಬ್ಬೋದಲ್ಲಿ ಕೆಲವು ತಿಂಗಳುಗಳ ಕಾಲ ಇದ್ದುಕೊಂಡು ಉರ್ದು ಕಲಿಯಲು ಮತ್ತು ಜಮಾತಿನ ವಿಷಯಗಳನ್ನು ಸಾಕಷ್ಟು ತಿಳಿಯಲು ಅವರಿಗೆ ಸಂದರ್ಭ ಸಿಕ್ಕಿತ್ತು. ಅದೇ ವರ್ಷ ಅವರಿಗೆ ಪಾಕಿಸ್ತಾನದಿಂದ ಕಾದ್ಯಾನಿಗೆ ಹೋಗಲು ಕೂಡ ಸಂದರ್ಭ ಸಿಕ್ಕಿತ್ತು. 1976 ಜಲ್ಸಾ ಸಾಲನದ ಸಂದರ್ಭದಲ್ಲಿ ಬ್ರಿಟನಿಗೆ ಹೋದರು ಮತ್ತು ಹಜರತ್ ಖಲೀಫತ್ ಮಸೀಹ್ ರಾಬಿ ರಹಮಲ್ಲಾಹರನ್ನು ಭೇಟಿಯಾಗಲು ಅವರಿಗೆ ಅವಕಾಶ ಒದಗಿ ಬಂತು. 2017 ಅವರಿಗೆ ಪುನಃ ಕಾದ್ಯಾನಿಗೆ ಹೋಗಲು ಕೂಡ ಸಂದರ್ಭ ಸಿಕ್ಕಿತ್ತು. ಜಲಸದಲ್ಲಿ ಅರಬಿ ಭಾಷೆಯಲ್ಲಿ ಅವರು ಸಂಕ್ಷಿಪ್ತವಾದ ಭಾಷಣವನ್ನು ಮಾಡಿದ್ದರು. ದಿವಂಗತರು ಬಹಳ ಒಳ್ಳೆಯ ಸಾತ್ವಿಕ ಪಂಡಿತ ಮತ್ತು ಕರ್ಮನಿಷ್ಠರಾದ ಹಿರಿಯ ವ್ಯಕ್ತಿಯಾಗಿದ್ದರು. ಅವರಿಗೆ ಮಕ್ಕಳಿಲ್ಲ, ಅವರ ಪತ್ನಿ ಕೂಡ ಅಹ್ಮದಿಯಲ್ಲ. ಸಿರಿಯಾ ಜಮಾತಿನ ಸದರ್ ಹೇಳುತ್ತಾರೆ, 2017 ನಾನು ಅವರ ಜೊತೆಗೆ ಕಾದ್ಯಾನ ಸಂದರ್ಶನಕ್ಕೆ ಹೋಗಿದ್ದೆ. ಅವರು ಬಹಳ ಹಿರಿಯ ವಯಸ್ಸಿನ ವ್ಯಕ್ತಿಯಾಗಿದ್ದರು, ಬಹಳ ಚುರುಕಾಗಿ ನಡೆಯುತ್ತಿದ್ದರು. ರೋಗದ ಕಾರಣದಿಂದ ಮೊದಲು ಅವರು ಹೋಗಲು ಬಯಸಿರಲಿಲ್ಲ. ಅನಂತರ ಅಲ್ಲಾಹನ ಕೃಪೆಯಿಂದ ಅವರ ಮತ್ತು ಅವರ ಪತ್ನಿಯ ಕಾಯಿಲೆ ಮತ್ತು ಬಲಹೀನತೆ ದೂರವಾಯಿತು ಮತ್ತು ಕಾದ್ಯಾನಿಗೆ ಅವರು ಹೋದರು. ಮಾತ್ರವಲ್ಲ, ಮಿನಾರತುಲ್ ಮಸೀಹಿಗೆ ಏರಲು ಕೂಡ ಅವರಿಗೆ ಸೌಭಾಗ್ಯ ಲಭಿಸಿತ್ತು. ಮೊದಲು ನಡೆಯಲು ಕೂಡ ಕಷ್ಟವಾಗುತ್ತಿದ್ದ ಅವರು ಅದನ್ನು ಯುವಕರಿಗಿಂತ ವೇಗವಾಗಿ ಏರಿದ್ದರು. ಡಾಕ್ಟರ್ ಮುಸ್ಲಿಂ ದರೋಬಿ ಸಾಹಿಬ್ ಬರೆಯುತ್ತಾರೆ, ದಿವಂಗತರು ಸಿರಿಯಾದ ಬಹಳ ಸಾತ್ವಿಕ ವ್ಯಕ್ತಿಯಾಗಿದ್ದರು. ಇದಕ್ಕೆ ನಾನು ಮತ್ತು ಇತರ ಸಹೋದರರು ಸಾಕ್ಷಿಗಳಾಗಿದ್ದೇವೆ. ಅವರು ಡಮಸ್ಕಸಿನ ಪ್ರಸಿದ್ಧ ವ್ಯಾಪಾರಿಗಳಲ್ಲಿ ಒಬ್ಬರಾಗಿದ್ದರು. ಅನುಕರಿಸಲು ಯೋಗ್ಯವಾದ ಮಾದರಿ ಪುರುಷರಾಗಿದ್ದರು. ಬಾಜಾರ್ನಲ್ಲಿ ಅವರು ಬಹಳ ಹೆಸರುವಾಸಿಯಾಗಿದ್ದರು. ದಿವಂಗತರು ಬಹಳ ಬುದ್ಧಿವಂತರು, ವಿವೇಕಿಯೂ ಆಗಿದ್ದರು. ನಿಯತವಾಗಿ ತಹಜ್ಜುದ್ ನಿರ್ವಹಿಸುತ್ತಿದ್ದರು. ಸತ್ಯ ಸ್ವಪ್ನಗಳನ್ನು ಕಾಣುವರಾಗಿದ್ದರು. ಅವುಗಳಲ್ಲಿ ಅನೇಕ ಕನಸುಗಳು ಸಿರಿಯಾದ ಸ್ಥಿತಿಗತಿಗಳು ಮತ್ತು ಆಪತ್ತುಗಳಿಗೆ ಸಂಬಂಧಿಸಿ ಆಗಿತ್ತು. ಅನೇಕ ಮುರಬ್ಬಿಗಳು ಅರಬಿ ಕಲೀಲಿಕ್ಕಾಗಿ ಸಿರಿಯಾಗೆ ಬರುವಾಗ ಹಸನಿ ಸಾಹೇಬರು ಅವರನ್ನು ಬಹಳ ಗೌರವಿಸುತ್ತಿದ್ದರು. ಏಕೆಂದರೆ ಅಂತಹವರು ಖಲೀಫತುಲ್ ಮಸೀಹರಿಂದ ಕಲಿಯಿಸಲ್ಪಟ್ಟವರಾಗಿದ್ದರು ಮತ್ತು ತಬ್ಲೀಗ್ ಮಾಡಲಿಕ್ಕಾಗಿ ತಮ್ಮ ಜೀವಿತವನ್ನು ಅರ್ಪಿಸಿದವರಾಗಿದ್ದರು. ಈಗ ತುರ್ಕಿಯಲ್ಲಿರುವ ಸಿರಿಯಾದ ಮಾಜಿ ಸದರ್ ಇಸಾಮುನ್ ನಕೀಬ್ ಸಾಹೇಬರು ಹೇಳುತ್ತಾರೆ, ದಿವಂಗತರು ಅನೇಕ ಶ್ರೇಷ್ಠ ಸ್ವಭಾವಗಳನ್ನು ಹೊಂದಿರುವ ವ್ಯಕ್ತಿಯಾಗಿದ್ದರು. ಅವುಗಳಲ್ಲಿ ವಿಶೇಷವಾಗಿ ಅದರ ಮಸೀಹ್ ಅಲ್ ಇಸ್ಲಾಂ ಮತ್ತು ಅವರ ಖಲೀಫರೊಂದಿಗೆ ಇರುವ ಪ್ರೀತಿಯಾಗಿತ್ತು. ದಿವಂಗತರ ಜೊತೆಗೆ ಕಾದ್ಯಾನ್ ಯಾತ್ರೆ ಮಾಡಿದ್ದನ್ನು ನಾನು ಜೀವಿತ ಪೂರ್ತಿ ಮರೆತು ಬಿಡಲು ಸಾಧ್ಯವಿಲ್ಲ. ಯಾತ್ರೆಯ ಪ್ರತಿಯೊಂದು ಸಂಗತಿ ಒಂದು ಪವಾಡದಂತೆ ಆಗಿತ್ತು. ನಾನು ಕಾದ್ಯಾನಿನಲ್ಲಿ ಪೂರ್ತಿಯಾಗಿ ಅವರ ಜೊತೆಗಿದ್ದೆ. ಖಲೀಫತ್ ಮಸೀಹರಿಗೆ ಸಹಾಯ ಮತ್ತು ನೆರವು ನೀಡು ಮತ್ತು ಅವರ ಪ್ರತಿಯೊಂದು ಕೆಲಸದಲ್ಲಿ ಅನುಗ್ರಹ ಸುರಿಸು ಹಾಗೂ ಅವರಿಗೆ ದೀರ್ಘಾಯಸ್ಸು ನೀಡು ಎಂದೇ ಆಗಿತ್ತು ಅವರ ಪ್ರಾರ್ಥನೆ. ಖಲೀಫತ್ ಮಸೀಹರ ಯಾವುದಾದರೂ ನಿರ್ದೇಶನವನ್ನು ಸಭೆಯಲ್ಲಿ ಓದಿ ಹೇಳಲಾಗುವ ವೇಳೆ ಅದನ್ನು ಸರಿಯಾಗಿ ಆಲಿಸುವಂತಾಗಲು, ಮನವರಿಕೆ ಮಾಡುವಂತಾಗಲು ಮತ್ತು ಆನಂದಿಸುವಂತಾಗಲು ಯಾರನ್ನೂ ಮಾತನಾಡಲು ಬಿಡುತ್ತಿರಲಿಲ್ಲ. ಅವರು ಬಹಳ ನಿಸ್ವಾರ್ಥ ವ್ಯಕ್ತಿಯಾಗಿದ್ದರು. ಯಾರಿಂದಲೂ ತನ್ನ ಬಗ್ಗೆ ಹೊಗಳುವುದನ್ನು ಆಲಿಸಲು ಇಷ್ಟಪಡುತ್ತಿರಲಿಲ್ಲ. ಅದನ್ನೆಲ್ಲ ಬಿಡು, ಅಲ್ಲಾಹ್ ಮತ್ತು ಅವನ ಜಮಾತೆ ಎಲ್ಲವೂ ಆ ಸಂಗತಿಗಳನ್ನು ಹೇಳು ಎಂದು ಹೇಳುತ್ತಿದ್ದರು. ಅವರ ಆರೋಗ್ಯ ತೀರಾ ಕೆಟ್ಟು ಹೋದ ಕೊನೆಯ ವರ್ಷಗಳನ್ನು ಹೊರತುಪಡಿಸಿ ಅವರು ಅದರ ಮುಸ್ಲಿಮ್ ಅಲಿಸ್ಲಾಮರ ಗ್ರಂಥಗಳನ್ನು ಓದುವುದನ್ನು ಎಂದಿಗೂ ನಿಲ್ಲಿಸಿರಲಿಲ್ಲ. ಅದರ ಮುಸ್ಲಿಮ್ ಅಜಲಾಹರ ತಫ್ಸೀರ್ ಕಬೀರ್ನೊಂದಿಗೆ ಬಹಳ ಒಲವಿತ್ತು. ಅವರೊಡನೆ ಪವಿತ್ರ ಕುರಾನಿನ ಯಾವುದಾದರೂ ವ್ಯಾಖ್ಯಾನದ ಬಗ್ಗೆ ಕೇಳಿದರೆ ಅವರು ತಫ್ಸೀರ್ ಕಬೀರ್ನಲ್ಲಿರುವ ವ್ಯಾಖ್ಯಾನವನ್ನು ಹೇಳಿಕೊಡುತ್ತಿದ್ದರು. UKಯಲ್ಲಿರುವ ಅವರ ಸಹೋದರಿ ಪುತ್ರನಾದ ಮೊಹಮ್ಮದ್ ಅಮ್ಮಾರ ಹಸನಿ ಸಾಹೇಬರು ಹೇಳುತ್ತಾರೆ, ನನಗೆ 14 ಪ್ರಾಯವಿದ್ದಾಗಿನಿಂದ ಅವರ ಜೊತೆಗೆ ಜುಮಾ ನಮಾಜಿಗೆ ಹೋಗುತ್ತಿದ್ದೆ. ಅವರ ಜೊತೆಗೆ ಮಸೀದಿಯಿಂದ ಮರಳಿ ಬರುತ್ತಿದ್ದೆ. ಮಾರ್ಗದಲ್ಲಿ ಜಮಾತಿನ ವಿಷಯಗಳ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳುತ್ತಿದ್ದೆ. ಬಹಳ ವಿಷದವಾಗಿ ಅದಕ್ಕೆ ಉತ್ತರ ಕೊಡುತ್ತಿದ್ದರು. ಸಿರಿಯಾದಲ್ಲಿ ಜಮಾತಿನ ಗ್ರಂಥಗಳು ಲಭ್ಯವಾಗಿರಲಿಲ್ಲ. ಆದ್ದರಿಂದ ಜಮಾತಿನ ವಿಷಯಗಳನ್ನು ಜಮಾತಿನ ವ್ಯಕ್ತಿಗಳಿಗೆ ಹೇಳಿಕೊಡುವುದರಲ್ಲಿ ಅವರು ಬಹಳ ಹಿರಿಯ ಪಾತ್ರವನ್ನು ವಹಿಸಿದ್ದರು. ಅವರು ಉರ್ದು ಕಲಿತಿದ್ದರು. ರಬ್ಬಕ್ಕೆ ಹೋಗಿ ಬಂದಾಗ ಅಲ್ಲಿಂದ ಉರ್ದು ಪುಸ್ತಕಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. ಅನಂತರ ಜಮಾತಿನ ಉರ್ದು ಪುಸ್ತಕಗಳನ್ನು ಓದಿ ಮನವರಿಕೆ ಮಾಡಿ ಅದನ್ನು ಜಮಾತಿನವರಿಗೆ ಹೇಳಿಕೊಡಲು ಪ್ರಯತ್ನಿಸುತ್ತಿದ್ದರು. ದಿವಂಗತರು ನಿಸ್ವಾರ್ಥ ವ್ಯಕ್ತಿಯಾಗಿದ್ದರು. ಎಂದಿಗೂ ಹುದ್ದೆಯನ್ನು ಬಯಸಿರಲಿಲ್ಲ. ಸದಾ ಸೇವಕರಾಗಿ ಇರಲು ಇಷ್ಟಪಡುತ್ತಿದ್ದರು. ಅದರ ಖಲೀಫತ್ ಮಸೀಹ್ ರಾಬಿ ರಹಮಲ್ಲಾ ಅವರನ್ನು ಅಮೀರರನ್ನಾಗಿ ಮಾಡಲು ಬಯಸಿದ್ದಾಗ ಅವರು ಹೇಳಿದರು, ಒಂದೇ ಕುಟುಂಬದಿಂದ ಅಮೀರ್ಗಳು ಆಗುತ್ತಿದ್ದಾರೆ ಎಂದು ಜನರು ಹೇಳಿಕೊಳ್ಳುವರು, ಆದ್ದರಿಂದ ಬೇರೆ ಯಾರನ್ನಾದರೂ ಮಾಡಿರಿ, ನಾನು ಅವರಿಗೆ ನೆರವಾಗುವನು ಎಂದು ಹೇಳಿದರು. ಅನಂತರ ತನಗಿಂತ ಕಿರಿಯ ಅಮೀರರಿಗೂ ನೆರವಾದರು, ಬಹಳವಾಗಿ ನೆರವಾದರು. ನೆರವಾಗುವುದರಲ್ಲಿ ಅವರು ಒಂದು ಮಾದರಿಯಾಗಿದ್ದರು. ಅಲ್ಲಾಹನ ದಿವಂಗತರೊಂದಿಗೆ ಮಕ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ, ಅವರ ಪದವಿಗಳನ್ನು ಉನ್ನತಗೊಳಿಸಲಿ, ಅವರ ಎಲ್ಲ ದ್ವಾಗಳು ಅವರ ಪತ್ನಿಯ ಪರವಾಗಿಯೂ ಈಡೇರಲಿ, ಅವರ ಪತ್ನಿಗೂ ಅಹಮದಿ ಸ್ವೀಕಾರ ಮಾಡಲು ಸೌಭಾಗ್ಯ ಲಭಿಸಲಿ. ಜುಮಾ ನಮಾಜಿನ ನಂತರ ಅವರ ಜನಾಜಾ ಗಾಯಬ್ ನಾನು ನಿರ್ವಹಿಸುವನು ಇನ್ಶಾ ಅಲ್ಲಾ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina
ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل واللسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم وذكر الله أكبر.